ಮಾಡ್ಕೊಂಡೆ ಬುದ್ಧಿ? ಅಲ್ಲಪ್ಪ, ಹೋಗಿ ದುಡ್ಡು ಕೊಟ್ಟು ಸೀರೆ ತಗೊಂಡಿದ್ದೀನಿ, ಅಳೆಷ್ಟಾಗಿ ಕೊಟ್ಬಿಟ್ಟಿದೀಯಲ್ಲ, ನೋಡು ಹೆಂಗ್ ಅರ್ಧೈತೆ. ಸರ್ವಿಸ್ ಆದ್ರೆ ಕಬ್ಬಿಣನೇ ಮುರಿತೈತೆ, ಸೀರೆ ಅರಿಯೋಕಿಲ್ವಾ? ಬೆಳಗ್ಗೆ ನಿನ್ನೆ ನಾನೇ ಈ ಅಮ್ಮನಿಗೆ ಚೆನ್ನಾಗಿರೋ ಸೀರೆ ನೋಡ್ಕೊಂಡಿದ್ದೀನಿ, ಅವಳೆಷ್ಟು ಹಾಕುಂತ ಬೋಣಿ ಆಗೋದು ಮೊದ್ಲು ಜಗಳ ಬಂದು. ಅವಳೆ ಯಾಕಪ್ಪ ನೀನ್ ಸುಳ್ಳೆ ಇರ್ತೀಯ, ಒಂದ್ಸತ ಉಡ್ಲಿಲ್ಲ ನೀರಾಗ ಹಾಕ್ಲಿಲ್ಲ ಹಂಗೆ ತಂದೀನಿ ಒರ್ಸ್ಕೊಂಡಬ್ಬ. ಹೆಂಗ್ ಉಡೋದಿ ಸೀರೆನಾ? ಸೀರೆನಾರ ಉಟ್ಕೋ, ಇಲ್ಲ ಬರೀ ಬೆತ್ತಲೆ ಇರು. ನಮ್ಗೇನು, ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳಕಿಲ್ಲ. ದರ್ವೇಸಿ ನನ್ ಮಗನೇ, ನನ್ನ ನಮ್ಮವಂಗ ಏನಂದೆ, ಸೀರೆನಾರ ಉಟ್ಕೋ ಇಲ್ಲ ಬೆತ್ಲಾಗನ ಇರು ಅಂದ್ಯಾ? ಯಾರ ಲೈಕ್ ಬೆತ್ಲಾಗಿರೋರು? ಹೆಂಗೈತೆ ನಿನ್ ಯಾಸ? ಏ ರಾಜ, ಮರ್ಯಾದೆ ಆಗ ನನ್ ಬಟ್ಟೆ ಕೊಡ್ತೀಯ ಇಲ್ವೋ? ಒಳ್ಳೆ ಮಾತ್ನಾಗ ಬ್ಯಾರೆ ಸೀರೆ ಕೊಡ್ತೀಯೋ ಇಲ್ವೋ? ನಾ ಕೊಡಲ್ಲ, ಏನೋ ಮಾಡ್ತೀಯ, ಉಟ್ಕೋ ಸಿಕ್ಕಿಡಿಸ್ಬಿಡ್ತೀನಿ ಬರ ಕಿತಾಕ. ಕಳ್ಕೊಳಪ್ಪ ನಿನ್ನ ಆಯಿನ ಯಾರೋ ಕೊಟ್ಟಿದ್ದಿ ಸೀರೆನ? ನಾನೇ ಕೊಟ್ಟಿದ್ದು. ಬೇರೆ ತಗೋ. ಶವಾಸ್ ಬೇರ ಕೊಡೋ ಮತ್ ನನ್ ಬಟ್ಟೆ ಕೊಡ್ತೀನಿ. ನಾನ್ ಮಾಡಿದ್ ತಪ್ಪಾಯ್ತು, ಇನ್ಮೇಗ್ ಯಾರಿಗೂ ಹಿಂಗ್ ಮೋಸ ಮಾಡಲ್ಲ ಅಂತ ಹೇಳಿ ಅಡ್ಬಿಡು. ಹಂಗ ಬೈರ ಪುಟ್ಕೋಸಿ ತಪ್ಪಾಯ್ತು 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 ತಗನೀನ್ ಹಳೆ ಆಸನ ಬರ್ಲ ಬೈರ. ಸೀರೆ ಹೆಂಗಾನ ಇರ್ಲಿ, ನೀನ್ ಅವನಿಗಷ್ಟು ಅವಮಾನ ಮಾಡಿದ್ದು ಸರಿಯಲ್ಲ ಬಿಡಪ್ಪ. ಓ, ಅವನ್ ನಿನ್ಗ ಅವಮಾನ ಮಾಡಿದ್ದು? ಅವರು ಹಣ ಇರೋರು ಕಂದ, ಹಣ ಇದ್ರೆ ಗಿಮಕ್ ತೋರ್ಸ ಅಂತ ಹೇಳವ್ರ? ಗೌರಿಗೆ ವಿಷಯ ಗೊತ್ತಾದ್ರೆ ಸುಮ್ಕೇರ್ತಾರೇನು? ನೋಡವ್ವ, ನಾನಾಗ್ ನಾವ್ ಹೋಗಲ್ಲ,
ಯಾರನ್ನ ನನ್ ತಂಟಿಗೆ ಬಂದ್ರೆ ಬಿಡಾಕಿಲ್ಲ. ಯಾಕೋ ಅಂಕೆ ಕುಸ್ಕೊಂಡ್ ನೋಡ್ತೀಯ? ಏ ಗಣವ, ಆವತ್ತು ನಾಯಿ ಬಿಟ್ಟು ನಾನು ಲಂಗೋಟಿ ಕೆಡಿಸೋಕ್ ಬಂದೆ ಅಲ್ಲ, ನನ್ನ ಮಗನೇ ಬಿಟ್ಟು ಬಿಟ್ಟ ಬಿಟ್ಟು ದರ್ವಾಸಿ ನನ್ನ ಮಗನೇ. ಯಾಕೆ ಕಿಸಿತೀಯ? ನೀ ಹೇಳಿದ ಕಲ್ವ ಬಿಚ್ಚಿದ್ದು? ಈ ಅಂಗಿನ ಈ ಚಪ್ಪಲಿನ ನಿನ್ನ ಕೈಯಿಂದಲೇ ನಾನು ಹಾಕಿಸ್ಕೊಂಡೋಗ್ಲಿಲ್ಲ. ನಮ್ಮ ಅಪ್ಪು ಕೊಡ್ತವನಲ್ಲ, ಬರೋಲ್ಲ ದಂಡಗ. ಅಡ್ಡ ಬುಡ್ಡಿ ಎಂಡ ಕುಡಿಸ್ತಾ ಅಂತ ಬುಲ್ಡ ಹೊಡಿಯ ಬತ್ತಿರನ್ರ ಬಡ್ಡಿ ಮಕ್ಕಳ ಹೆಂಗೈತೆ ಕಡುಬು? ಬರಲಿ ದರ್ವಾಸಿ. ಲೇ ಕಿತ್ತೋದವನೆ ಎತ್ಕೊಡ ಅದನ್ನ ಚಪ್ಪಲಿ ಅಲ್ಲಿ. ಎಲ್ಲ ಹೇಳ ನಿಮ್ ಬೇಕ? ನೀನು ನನ್ ಬಟ್ಟೆ ಬಿಚ್ಚಿರ್ತೀಯ? ಎರಡು ಕಿತ ಈ ಅವತಾರಕ್ಕೆ ಬಂದಿದೀಯಾ? ಮೂರನೇ ಕಿತ ಗೊಮ್ಟೇಶ್ವರ್ ನೋಡಿದ್ಯಲ್ವ? ಹುಷಾರ್ ಹೋಗೋಗು, ಲೇ ತಗೋ ಹಾಕೊಂಡೋಗು. ಊರಾಗೆ ಹೆಣ್ಮಕ್ಳು ಇರ್ತಾವೆ, ಅವ್ನು ನಿನ್ನ ಕಣ್ಣು ನೋಡಿದ್ರೆ ನೀನ್ ನನಗ್ ಕಣ್ಣು ನೋಡಿದ್ಯಾ? ರಾಜಾ ರಾಜಾ ಭೈರ ಕೇಪ್ ಮಾರಿ. ನಿನ್ನ ಮ್ಯಾಗೆ ಯಾಕೋ ಏನೋ ಮನಸ್ಸಾಗೈತೆ, ನಿನ್ನ ಜೊತೆ
ಬಿಟ್ಟು ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಕಂಡು ಬೀರು ಬುಕ್ಕಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ. ಕಾಪಾಡ್ಬೇಕು ನೀನೆ ರಾಜ, ಗಂಡು ಬೀರು ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಮನೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ. ಕಿತ್ತೋಯ್ತಲ್ಲ ತಗೋ ಹೊಡಿ. ನಿನ್ನ ನಿನ್ ಸಾಯ್ಸಾಕ್ಬಿಡ್ತೀನಿ ನೋಡು. ಸಾಯ್ಸಾಕ್ಬಿಡು, ಕಡ್ಗಾಲದಲ್ಲಿ ನಿನ್ ಬಾಯಿಗೆ ನೀರ್ ಬಿಡೋಕ್ ಯಾರು ಇರಕ್ಕಿಲ್ಲ. ನಂಗೇನ ಪದೆ ತಿಂದಿದ್ ನಾನು, ನೀ ಯಾಕೆ ಕಳ್ತಿದ್ದೀಯ? ಪಡ್ಬೇಡ ಸುಮ್ಕಿರು, ನಾನೇನಂತ ತಪ್ಪು ಮಾಡಿದ್ದೀಗ? ದೊಡ್ಡವ್ರ ತಂಟೆ ಹೋಗ್ಬೇಡವೋ ಹೋಗ್ಬೇಡವೋ ಅಂತ ಬಡ್ಕೊಂಡೆ, ಕೇಳ್ದೆ ನನ್ನ ಮಾತು. ಇದೇ ಮತ್ತೆ ನನ್ನ ಮಂತ್ರ ಮಡಿಕೊಂಡು ಅವ್ರು ನಿನ್ ಕೋಣೆಗೆ ಮಾಡ್ಬಿಟ್ರಿ, ನನ್ಗೆ ಯಾರು ದಿಕ್ಕು? ಮಾಡ್ಬಿಡ್ತಾರೆ. ಇರು ಇರು, ಒಂದೆಂಟಂದು ನಿನ್ ಕೊಟ್ಟೆ ಗಂಟು ಹಾಕಿದ್ರಿ, ನೀನೇ ದಾರಿಗೆ ಬರ್ತೀಯ. ನಾಳೆನೇ ಗಂಗಣ್ಣನ ಮಗಳು ನೋಡಿ ಮಾತಾಡ್ಕೊಂಡ್ ಬರ್ತೀನಿ. ಯಾವ ಗಂಗಣ್ಣನ ಮಗಳು? ಅವಳು ನಾನು ಯಾಕೆ ಮದುವೆ ಆಗ್ಲಿ? ಓ, 18 ವರ್ಷಕ್ಕೆ ಮೊದ್ಲೇನೆ ನಂಜುಂಡ್ ಮಾವನ್ ಮಗಳನ್ನೇ ನಂಗೆ ಕೊಡೋದಂತ ಮಾತಾಗಿರ್ಲಿಲ್ವಾ? ಆಗೇನೋ ಹಳ್ಳಿ ಆಗಿದ್ದ ನಿಮ್ಮ ಮಾವ ಹೇಳ್ದ, ಈಗ ಪಟ್ಟಣ ಸೇರ್ಕೊಂಡು ಸಾವುಕಾರ ಆಗವನಿ, ನೀ ಮಗಳನ್ ಕೊಡಕ್ ಒಪ್ಪನ? ಅದ್ಯಾಕೆ ಒಪ್ಪಕ್ಕಿಲ್ಲ? ಮಾತು ಅಂದ್ಮೇಗ್ ಮಾತಯ್ಯ, ಇವತ್ತೇ ಬೆಂಗಳೂರಿಗೆ ಹೋಯ್ತೀನಿ. ಇದ್ರ ಹಳೆ ಬ್ಯಾಟೆ ಆಸನ. ನಾನು ಬೆಂಗಳೂರು ಪಟ್ಟಣ ಅಂದ್ರೆ ಬೆಂಕಿ ಪಟ್ಟಣ ಅನ್ಕೊಂಡಿದ್ದೆ. ನಮ್ಮೂರ ಎತ್ತಾಗ್ ನೋಡಿದ್ರು ಹೊಲಗಳೆಯ, ಇಲ್ಲಿ ಎತ್ತಾಗ್ ನೋಡಿದ್ರು ಮನೆಗಳೆಯ. ಇಲ್ಲಿ ನಮ್ಮ ಮಾವನ ಮನೆ ಹೆಂಗಪ್ಪ ಹುಡ್ಕೋದು? ಅಯ್ಯಯ್ಯೋ,
ಗಾಳಿಗೆ ಹಾಕೊಂಡ್ ಬಂದ್ಬಿಡ್ತು, ಏನು ತಿಳ್ಕೊಬೇಡ ಸಮಯ. ಓ ತಮ್ಮಯ್ಯ ಅಲ್ಲ ಅಮ್ಮಯ್ಯ, ಏನು ತಿಳ್ಕೊಬೇಡ ಕಣವ. ಯು ಇಡಿಯಟ್, ಕಂಪ್ಲೀಟ್ ಇಡಿಯಟ್. ನಿನ್ ಮಕ್ಕಳ ಏರಿಳಿಸ್ತೀನಿ. ಅದ್ಯಾಕ್ರ ಮನೆ ಕಿಸ್ ಕಿಸ ಅಂತ ಕಿಸಿತಾ ಇದ್ದೀರಾ? ಈ ಮನ್ಮಥನ್ ಮದ್ವೆ ಆಗೋ ರತಿ ಯಾರ? ರೂಪ ಅಂತ. ಯಾರ ಮಗಳು? ಶ್ರೀ ಪಂಚಲಿಂಗೇಶ್ವರ ಅಳ್ಳೆಣ್ಣೆ ಕಂಪನಿ ಮಾಲೀಕರು ನಂಜುಂಡಯ್ಯನವರ ಜ್ಯೇಷ್ಠ ಪುತ್ರಿ. ಇದ್ಯಾಕೆ ಅಡ್ರೆಸ್ ಕೇಳತ್ಲವೆ? ಎಲ್ಲ ಅಳ್ಳಣ್ಣೆ ಮುಖ ಮಾಡ್ಕೊಂಬಿಟ್ರೆ. ನೀ ಮದುವಾಗ ಹುಡುಗಿ ನೋಡಿದ್ಯಾ? ನೋಡ್ದೆ ಏನೋ, ನಾವು ಓಡಾಡ್ತಿದ್ ವಯಸ್ಸಿನಾಗೆ ಅವ್ಳು ತೆವಳ್ತಾ ಇದ್ಲು. ಈಗಿಂದ ಗೊತ್ತಿಲ್ಲ ಏನ್ ರಮಣಿ, ಅವ್ರ ಮನೆ ನಿಮಗ್ ಗೊತ್ತಿದ್ರೆ ಒಟ್ಟಿ ತೋರ್ಸ್ಕೊಡ್ರವ, ಪುಣ್ಯ ಬರ್ತದೆ. ನಂಜುಂಡಯ್ಯ. ಅವ್ರೇಯ. ನಾವು ಬರೋಕಾಗಲ್ಲ, ನೀ ಜೋಪಾನವಾಗಿ ನಿಮ್ ಮಾವನ್ ಮನೆಗೆ ಸೇರ ಹಾಗೆ ಮಾಡಿದ್ರೆ ಸರಿತಾನೆ? ಅಷ್ಟ್ ಮಾಡ್ರವ, ನೀ ಮಾವದಿರ್ ನಿಮ್ಮನ್ನ ಎತ್ತಿದ್ದಕ್ಕೆ ಸಾರ್ಥಕ ಆಯ್ತದೆ. ನೋಡಪ್ಪ ಈ ಅಡ್ರೆಸ್ಗೆ ಇವ್ರನ್ನ ಕರ್ಕೊಂಡು ಹೋಗು, ಹುಷಾರು ಬರ್ಲ. ಆಯ್ತು ಹೇಳು. ಅಮ್ಮಿದ್ದೀರಾ? ಲಗ್ನ ಕಳ್ಸಿದ್ನಾಕೆ ಪತ್ರಿಕೆ ತಂದು ಕೊಡ್ತೀವಿ, ತೆಪ್ಪದೆ ಬನ್ನಿ. ಹೌದು ನಿಮ್ಮ ಅಡ್ರೆಸ್ಸು? ಹ್ಮ್ ಇಲ್ಲ ಎಲ್ಲ ಅಲ್ಲಿ ತಿರ್ತಿರಲ್ಲ. ಸರಿ ಬಿಡಿ, ಹ್ಮ್ ನೀ ಬಿಡೋಣ ಬಂದು. ಏ ತಡಿ ತಡಿ, ಏ ತಮ್ಮಯ್ಯ ಅಜಿ, ನೀ ಆತ ತಿರುಗಿದ್ರೆ ಎಂಸು ಅನ್ನೋದು ಮರ್ತೈತದೆ. ತಾಯಿ ನಿನ್ನಿಂದ ಬೋ ಉಪಕಾರ ಆಯ್ತು, ಆ ಪಂಚಲಿಂಗೇಶ್ವರ ದಯದಿಂದ ನಿಂಗ್ ಒಳ್ಳೆ ಗಂಡನೇ ಸಿಕ್ಕಿ. ಓಕೆ ರೂಪ, ಒಳ್ಳೆ ಕೈ ಕೊಟ್ಟೆ ಕಣೆ ಆ ಗುಗ್ಗುಗೆ. ಗುಗ್ಗು ಅಲ್ಲ ಕಣೆ, ಮಾವ. ಮಾವ ಯಪ್ಪ, ಯಾವನು ನೀನು? ಹೋಯ್ತಲ್ಲ ಮೂಗ. ಬಾಗಿಲು ತೆಗೆದಿದ್ ಗೊತ್ತೇ ಆಗ್ಲಿಲ್ಲ. ಕೆಟ್ಟಾಯ್ತ ಮಾವ? ಮಾವ ನೀನು? ನಾನು ರಾಜ. ರಾಜ ಯಾವ ಊರಿಗೆ? ಗುಡ ಮಾರ್ನಳ್ಳಿ. ಏನ್ ಮಾವ, ನಿನ್ ಬೆನ್ನಿನ್ ಬಿದ್ ಗಂಗವನ್ ಮಗ ರಾಜ ಅಲ್ವೇ ನಾನು? ತಾನೆ ದಿನ ಆಗಿತ್ತು ನೋಡ್ಕೊಂಡು ಹಂಗೆ ನೀ ಕೊಟ್ಟ ಮಾತನ್ನ ಗೆಪ್ತಿ ಮಾಡವ ಅಂತ ಬಂದೆ. ಕೊಟ್ಟ ಮಾತಾ? ಮಗಳಿನ್ ಕೊಟ್ಟು ಮದ್ವೆ ಮಾಡ್ತೀರಿ ಅಂತ ಹೇಳಿರ್ನಿಲ್ವ? ಮರ್ತ್ಬಿಟ್ಟ? ಎಲ್ಲಾದ್ರೂ ಉಂಟೇನೋ, ವಿಷಯ ನಾನ್ ಮರಿತೀನೇನೋ. ನೋ ಎಷ್ಟಾದ್ರೂ ನನ್ ತಂಗಿ ಗಂಗವ್ವನ ಮಗ ರಾಜ ಅಲ್ವೇನೋ? ರಾಜ ರಾಜ ಮೈ ಕಿಂಗ್. ಯಾಕೆ ಎತ್ಕೋಬೇಕಾಗಿತ್ತು ಮಾವ? ನೀನ್ ಚಿಕ್ಕ ಮಗುವಾಗಿದ್ದಾಗ ಎತ್ಕೊಂಡಿದ್ದೆ, ಈಗ ಗುಂಡ್ 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 ಆಗ್ಬಿಟ್ಟಿದ್ಯಲ್ಲಪ್ಪ. ಆಗಲ್ಲ ಕಾಣು ರಾಜ, ಬಾರೋ ಬಾ ಒಳಗ್ ಬಾ. ಬಾರೋ ಒಳಗ್ ದೊಡ್ಡ ಗಂಟೆ ಐತೆ, ಬಾ 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 ಬಾ. ಮತ್ತೆ ಎಲ್ಲ ಇದನ್ನ ಅತ್ತೆ ಮಾವ ಕಾಣ್ತಾ ಇಲ್ಲ? ಅಯ್ಯಯ್ಯ ಇದ್ಯಾಕ್ ಮಾವ? ಅವಳು ನನ್ ಬಿಟ್ಟು ಹೋಗಿ 3 ವರ್ಷ ಆಯ್ತಪ್ಪ.
ಯಾರ ಜೊತೆ ಆಗೋಡದ್ಲು ಮಾವ? ಅವಳು ಸತ್ತೋಳು 3 ವರ್ಷ ಆಯ್ತು ಅಂತೀನಿ. ಅಯ್ಯೋ ಅತ್ತೆ ಅತ್ತೆ, ನಮ್ಮನ್ನೆಲ್ಲ ಬಿಟ್ನಿ ಅತ್ತೆ. ಅಲ್ಕಡ್ಮಾವ, ಒಂದ್ ಕಾರ್ಡ್ ಬರ್ದಾಕಿದ್ರೆ ಯಾರ ಹತ್ರ ಆದ್ರೂ ಸಾಲ ಮಾಡಿ ಲಾರಿ ಹತ್ಕೊಂಡ್ಬಂದು ಮೂರಿಡಿ ಮಣ್ಣಾಕೋಯ್ತಿದ್ದಲ್ಲ ಮಾವ. ಆಗಪ್ಪ ಬರೀಲಿ ರಾಜಾ, ಅವಳು ಸತ್ತು ಸುದ್ದಿ ಕೇಳಿದ ತಕ್ಷಣ ಮೂರ್ಛೆ ಬಿದ್ದು 3 ತಿಂಗಳು ಆದ್ಮೇಲೆ ನನ್ ಜ್ಞಾನ ಬಂತಪ್ಪ. ಇಲ್ಲೇ ಎಲ್ಲೊಬ್ಬ ಬಂದ ಅಲ್ಲ ತಳಬಾಗ ಹತ್ರ. ಯಾಕಪ್ಪ? ಆಮೇಕಿಂದ ಒಂದ್ ಅಳ್ಳೆಣ್ಣೆ ದೀಪ ಹಚ್ಚಿ ಬಡ್ಗು ಮಾವ, ಕಣ್ ಮಾಡ್ಕೋತೀನಿ ಮಾವ. ಮಗಳಲ್ಲಿ ಮಾವ ಅವಳು ಅತ್ತೆ ಇದ್ದಾಳೆ ಕಣು, ಒಳಗಿದ್ದಾಳೆ ಕಣು, ಚೆನ್ನಾಗಿದ್ದಾಳೆ ಕಣು. ನಿನಗೋಸ್ಕರ ಗಿಣಿ ಸಾಕದಂಗ್ ಸಾಕಿದ್ದೀನಪ್ಪ. ಕರೀತೀನಿ ಕೂತ್ಕೋ. ಮಗ ಮಗ ಲೇ ಪುಟ್ಟ ಬಂದೆ ಅಪ್ಪಯ್ಯ. ಅಯ್ಯಯ್ಯಪ್ಪ ಅಳಿಯ ಅಳಿಮಯ್ಯ. ಏನಮ್ಮ ನಿನ್ನ ಮದುವೆ ಆಗೋ ರಾಜ ಮಾತಾಡ್ತಮ್ಮ ಮಾತಾಡ್ತು. ಅಯ್ಯೋ ಮಾವ ಕಾಲು ಕಾಲು ಸ್ವಲ್ಪ ತಾಳು ತಾಳು ತಗ್ಗಮ್ಮ ಕಾಲು. ಬಾ ಕೂತ್ಕೋ ಬಮ್ಮ ಬಾ ಬಾ ಕೂತ್ಕೋ ಕೂತ್ಕೋ. ನಾ ಕೂತ್ಕೋತೀನಿ ಬಿಡಪ್ಪಯ್ಯ. ಸರಿ ಸರಿ ತುಂಬಾ ಸರಿ. ಲೋ ಮುನಿಯ ಏನ್ ಮುದೆ ಅರ್ಜೆಂಟ್ ಅಂತ ಹೇಳಿ ಜೋಯಿಸ್ ಕರ್ಕೊಡ್ಬಾರ. ಬಂದೆ ಆಯ್ತು ಬಂದಾಯ್ತು. ನೀವ್ ಕರೆದೆ ಹೋದ್ರು ನಾನ್ ಬಂದೇ ಬರ್ತಿದ್ದೆ ದೇವ್ರು. ನಾಳೆ ನಿಮ್ ಹೆಂಡತಿ ಇದು 3ನೇ ವರ್ಷದ ತಿಥಿ ಅಲ್ವೇ? ಅರೆ ಥತ್, ಮದುವೆ ಮುಹೂರ್ತ ಇಡ್ತಾಣ ಅಂದ್ರೆ ಇವತ್ ತಿಥಿ ವಿಷಯ ಮಾತಾಡ್ತಿರಲ್ರಿ. ಆಯ್ತು, ಮದುವೆ ಆದ್ರೂ ಆಯ್ತು, ತಿಥಿ ಆದ್ರೂ ಆಯ್ತು, ನಾನು ಎರಡಕ್ಕೂ ಸಿದ್ಧ ಅಂತ ಆಯ್ತು. ಆಯ್ತು, ಈಗ ಮದುವೆ ಮಗಳಿಗೋ? ಇಲ್ಲ ನನಗೆ. ಆಯ್ತು ಅರ್ಥ ಆಯ್ತು. ವರ ಎಲ್ಲಿದು ಅಂತ ಆಯ್ತು. ಅರೆ ಎಲ್ಲಿದ್ ಯಾಕ್ರಿ ಹುಡುಕ್ಬೇಕು? ಇಲ್ವ ನನ್ ತಂಗಿ ಮಗ ರಾಜ ಸಾಕ್ಷಿ. ಆಯ್ತು, ಬಹಳ ಸಂತೋಷ ಅಂತು. ಇಷ್ಟು ದಿನಕ್ಕೆ ನಿಮ್ ಮಗಳು ಪಾರ್ವತಿಗೆ ಇವಾಗ ಅಂಕಡಬಲ ಕೂರು. ಪಾರ್ವತಿ ಮಾಮ, ನಿನ್ ಮಗಳ ಹೆಸರು ರೂಪ ಅನ್ಸಲ್ವಾ? ತೊಟ್ಲೆಸು ರೂಪ, ಅದ್ ಹೆಸರು ಪಾರ್ವತಿ. ಅವಳ ಫ್ರೆಂಡ್ಸ್ ಎಲ್ಲ ಅವಳನ್ನ ಪಾರ್ವತಿ ಪರ್ವತಕ್ಕ ಅಂತ ಕರೀತಾರೆ. ಮಾವ ಯಾರು ಪರ್ವತಕ್ಕ ಅಂತ ಕರಿಯಲ್ವಾ? ನಿನ್ನಿಷ್ಟ, ನಿನ್ನ ಪ್ರೀತಿ, ನಿನ್ ಒಡವೆ, ಏನ್ ಬೇಕಾದ್ರೂ ಕರ್ಕೋ. ಆಯ್ತು ಸೌರಡಿ ಪೌ ನಂಜುಂಡ ಏನವರ ಜ್ಯೇಷ್ಠ ಪುತ್ರಿ ಪಾರ್ವತಿ ಎಂಬ ಓದುವಿಗೆ ವಾರನ್ ತಂದೆ ಹೆಸರು. ಏನಾಯ್ತು ದೇವ್ರ ನಿಲ್ಸಾಯ? ಸೌದಡಿಪೋ ಅಂತ ಸೌದಡಿಪೋ. ಅಳ್ಳೆಣ್ಣೆ ಕಂಪನಿ ಅಲ್ವನಯ್ಯ? ಅಳ್ಳೆಣ್ಣೆನು ಇಲ್ಲ, ಸೀಮೆಣ್ಣೆನೂ ಇಲ್ಲ. ಇವರು ಸೌದೆ, ಇವ್ರ ಅಪ್ಪ ಸೌದೆ, ಇವ್ರ ತಾತ ಸೌದೆ, ಇವ್ರ ತಾತಾಂತರವೇ ಸೌದೆ ಆಯ್ತು. ಲೋ ಅಪ್ಪಯ್ಯ, ನನ್ ಮಗಳನ್ ಮದುವೆ ಆದ್ರೆ ನೀನು ಸೌದೇನೆ. ನಾಳೆ ಸೌದೇನ ಬಡಿಯ. ಏನ್ ಅಳಿಯಕೇನೊಂದ್ ಇತಿ ಮಿತಿ ಬೇಡ್ವಾ? ನೋಡ್ತಾನೆ ಇವನಿ ಬುಲ್ಡ ಬುಟ್ಟಿದ್ದು ಬುಟ್ಟಿದ್ದೆ. ನಿನ್ ಮಗಳನ್ನ ನಿನ್ ಸೌದೆನ ಸುಡ್ಗಾಡಕ್ ತಗೊಂಡ್ ಸುಡು. ಅಪ್ಪಯ್ಯ ನನ್ ಮದ್ವೆ ಮದ್ವೆ ಅಂತೆ ನಮ್ ತಿಥಿ ಆದ್ಮೇಲೆ ಹೋಗತ್ಲಾಗೇ ಎಲ್ಲ 6 ತಿಂಗಳು ಕುಡ್ತವನು ಕಳೆಯ. ನೀನು ಆತರ ಪಟ್ಟ ಆಗೋ ಮದ್ವೆನ ಹಾಳು ಮಾಡ್ದಲ್ಲ. ಅಬ್ಬ ಮನೇಲಿ ಹೇಳಿ ಬಂದಿದ್ಯೇನೋ ಸಾಯ್ತೀನಿ ಅಂತ. ಇಲ್ಲ ಇವನ ನಮ್ ಮಾವನ್ ಮಗಳನ್ನ ಮದ್ವೆ ಆಗಕ್ಕೆ ಅಂತ ಬಂದಿವ್ನಿ ಸಾಯಕ್ಕೆ ಅಂತೇನ? ಸರ್ವಸಿ ನನ್ನ ಮಗನ ಆಗ್ತೀನಿ ನೋಡು. ಬೇಕಾಗ್ತಿದ್ರೆ ನೆಗದ್ ಬೀಳ್ತಿದ್ದಲ್ಲೋ, ಈಗ ಮಾತಾಡ್ತೀನಿ ನೋಡು. ಹೇಳ ಗಂಡ ನನ್ ಓದಿತೀಯ ದವಡೆ ದವಡೆ ಅಲ್ಲಿ ಉದ್ರಿಸ್ ಬಿಡ್ತೀನಿ ನೋಡು. ನೀನ್ ಏಕಡಿಕೆ ನಿಂಗೆ ಏನ್ರೀ ಎಣ್ಣೈಕ್ಲವೆ ಅಂತ ರೋಪ್ ಹಾಕ್ತೀಯ ನೋಡ್ದೆ ಹೆಂಗೈತೆ?
ನಾಯಿ ನೋಡದ್ ಕೂಡ್ಲೆ ಫಾದರ್ ಕೊಟ್ಟು ಬಿಟ್ಟ ಮಗನ ಸುರೇಶ್. ಆ ಹಳ್ಳಿಗಮ್ಮರ ಹತ್ರ ಏನ್ ಜಗಳ? ಎಲ್ಲ ಗಂಡು ಬೀರಿ ನನ್ನ ಹಳ್ಳಿಗಮ್ಮರ ಅಂತೀಯ ಬೈರ. ಏ ಅಮ್ಮ ಇದ್ದೀರಾ? ಎಲ್ಲ ತುಂಬಾ ಎದ್ರಕೊಂಡಿದ್ದೀರಿ, ಮನೆಗೆ ಹೋಗಿ ಊದ್ಗಟ್ಟಿ ಹಚ್ಚಿ ಕಲಾಗೊಂದು ತಾಯ್ತ ಕಟ್ಟಿಸ್ಕೊಡಿ. ಹೆಣ್ಣಗ ನೀನು ಅಷ್ಟಯ್ಯ, ಒಂದ್ ಯಂತ್ರ ಹಾಕಿಸ್ಕೋ, ಇಲ್ದಿದ್ರೆ ಆಸ್ತಿಯೆಲ್ಲ ಉಚ್ಚ ಇಕ್ಕೊಂಡ್ಬಿಟ್ಟಿಯ. ಹೌದೇನು ಹಾಕು ಸೈನ್ ಹಾಕೋಲ್ಲ. ನನ್ನ ಮಗಳ ಮರಳು ಮಾಡಿ ಮದುವೆ ಆದೆ, ನಿನ್ನ ಇಷ್ಟದ ಪ್ರಕಾರ ನಡೆಯಲಿಲ್ಲ ಅಂತ ಅವಳು ಕೊಲೆ ಮಾಡಿದೆ. ಈ ವಿಷಯ ನಾನೆಲ್ಲಿ ಪೊಲೀಸಿಗೆ ತಿಳಿಸ್ತಿರೋಂತ ನನ್ನಲ್ಲಿ ಕೂಡ ಆಗ್ತೆ. ಈಗ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅಂತಿದ್ದೀಯಾ? ನಾನ್ ಶತ್ರು ಸರಿ, ಸೈನ್ ಮಾಡೋಲ್ಲ. ಹಠ ಮಾಡದಷ್ಟು ಹಿಂಸೆ ನೋವು ಇನ್ನೂ ಹೆಚ್ಚಾಗುತ್ತೆ. ಅವ್ರ ಮಾತು ಕೇಳು. ಮೈ ಮಾಡ್ಕೊಂಡು ಬದುಕು, ನೀನು ನನಗೆ ಬುದ್ಧಿ ಹೇಳ್ತೀಯ? ಅಳ್ಳೆಣ್ಣೆನೇ ಇಲ್ವಲ್ಲ? ಶ್ರೀ ಪಂಚಲಿಂಗೇಶ್ವರ ಪ್ರಸನ್ನ ಅಳ್ಳೆಣ್ಣೆ ಕಂಪನಿ ಮಾಲೀಕರು ನಂಜುಂಡಯ್ಯ. ಇದೆಯಾ? ಯುವಿ ಅರಮನೆ ಇದ್ದಂಗದಲ್ಲಪ್ಪ. ನಿನ್ ಮಾವನ್ ಮಗಳು ಬೆಂಗ್ಳೂರ್ನಾಗೆ, ನಮ್ಮ ಮಾವನ ಮಗಳವಳು ಬೆಂಗ್ಳೂರ್ನಾಗೆ. ನಿನ್ನ ಹಳೆಯ ಸನ, ಇದ್ ನಮ್ಮ ಅತ್ತೆ ಮನೇನೆ ಕಂಡ್ಲ. ನಾನ್ ನಿಮ್ ಮನೆ ಅಳಿಯ? ಅಳಿಯ ಏನ್ ಹುಚ್ಚಾಸ್ಪತ್ರೆಯಿಂದ ಬಂದೇನಲ್ಲಿ? ಯಾವ್ದ ನೆಪ ಹೇಳ್ಕೊಂಡು ಒಳನುಗ್ಗಿ ಕೆಲ್ಸ ಕೇಳಕ್ ಬಂದಿದ್ಯಾ? ಏ ಕೆಲ್ಸ ಯಾಕ ಕೇಳ ಕೆಪ್ರ, ಮಾವನ್ ಮಗಳ್ ಮದುವೆ ಮಾಡ್ಕೊಂಡು ಜಲ್ಸ ಆಡಕ್ ಬಂದಿದ್ದೀನಿ ಬೆಂಗ್ಳೂರ್ನಾಗೆ. ನಾಯಿ ಕರ್ಕೊಂಡ್ಬಂದು ನನ್ನ ಎದುರಿಸ್ಯ ನೋಡೋ ಇಲ್ಲಿ ಬೋರ್ಡು. ನಾಯಿಗಳಿದೆ ಎಚ್ಚರಿಕೆ. ಎಲ್ಲಿ ನಾಯಿ? ನೀನೇ ಇದ್ದಿ? ಜೋಳೆ 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 ಹೆಂಗೈತೆ ವರ್ಷ ತಗ ಹಿಡ್ಕ ನೀನ್. ಅತ್ಯ
You idiot! Oh, Lal Bagira ke? Nina? Nane. Bow kara mardenantai. Chappal dress coat photo. Nang mosa martiya. Nodya. Yen talas marko ban bute. Yeni kya bande? Namma avan mani ag nins kondu yak bande anta nanya kertiya. ನೀನು ನಮ್ಮ ರೂಪ ದೋಸ್ತಿನ ಇರು ಅವಳು ಹೇಳೆ ನಿನ್ ಜೊತೆ ಟೂ ಬಿಡ್ತೀನಿ ಹೇಳ್ಬಿಡ್ತಾನೆ ನಿನ್ ತಲೆ ಮೇರೆ ಆಚೆ ನೀವಾಗ ಮಣ್ಣೆ ಪಕ್ಕಕ್ಕೆ ಅಕ್ಕಿ ಅಕ್ಕಿ ಓಹೋ ಯಾರು ತಾನೇನು ನಮ್ ನಂಜುಂಡ್ ಮಾವನ್ಗೆ ನೀವೇನಾಗ್ಬೇಕು ಅತ್ತೆ ಏನಿದಿಲ್ಲ ಹೇಳಿ ಹೇಳು ಯಾರಪ್ಪ ನೀನು ನಾ ಕಾಣತ್ತೆ ನಿನ್ನ ಆಜ್ಞೆ ಗಂಗಾವನ್ ಮಗ ರಾಜ ಓ ರಾಜನಾ ಹ್ಮ್ ಕಾಣತ್ತೆ ಇಂತ ಚೆನ್ನಾಗಿದ್ದಾರ ಹ್ಞೂ ಚಂದಾಗೈತತ್ತೆ ನಿನ್ನು ಕೇಳ್ತು ಮಾವೆಲ್ಲೇ ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ ಬರೋದು ಇದೇ ಇಂಥ ದಿನ ಆಗ್ಬೋದು ಹ್ಮ್ ನಿಧಾನಕ್ಕೆ ಬರ್ಲಿ ಬಿಡು ನೀ ಅದಿಯಲ್ಲ ಯಾಕೆ ರೂಪ ಇಲ್ಲ ತ ಇವಳ ಕಣು ರೂಪ ಇವಳ ಬೇಕಂತ ತಿಪ್ಪ ಡ್ರೆಸ್ ಕೊಟ್ಬಿಟ್ಟು ತಮಾಷೆ ಮಾಡ್ತೀಯಾ ಕೇಪ್ ಮಾರಿ ಯು ಬ್ರೂಟ್ ಇದ್ಯಾಕತ್ತೆ ಹಿಂಗ್ ಸಿಡಿ ಸಿಡಿ ಅಂತದ ಅವ್ನು ಸ್ವಲ್ಪ ನಾಜೂಕು ನಾ ತುರುಟಾದ್ರು ಮನ್ಸ್ ಬೆಣ್ಣೆ ಕಣು ಬಾಕೈ ತುಳ್ಕು ಊಟ ಮಾಡುವಂತೆ ಹ್ಞೂ ನೋಡಿ ನೋಡಿ ಉಚ್ಚನ ಹಿಂಗ್ ಅಲ್ದು ಅಲ್ದು ಹೊಟ್ಟೆ ಹೋಗಿ ಬೆಣ್ಣೆ ಕಚ್ಕೊಂಡ್ಬಿಟ್ಟಿದೆ ಬಾರ ಬಾರೋ ಇಟ್ಟು ನಾವ ಯಾವ್ದೋ ನಾಯಿ ಜೂಲಿ ಜೊತೆ ಆಡ್ತಾ ಇದ್ರೆ ನೋಡ್ಕೊಂಡ್ ಸುಮ್ನೆ ಇದ್ಯಾ ಹೊಡ್ತ ಅದನ್ನ ಆ ನಾಯಿ ನಿನ್ನೆ ಬಂದ್ರಲ್ಲ ನಿಮ್ ಮಾವ ಅವ್ರದ್ದು ತಾಯಿ ಡ್ಯಾಮಿಟ್ ಮಾವ ಅಂತ ಮಾವ ಅವನ್ ಮುಖಕ್ಕೆ ನಾಯಿ ಬರ ಕೇಡು ಏನ ಮಣಿ ಉರ್ರಂತ ಒಳ್ಳೆ ಉರ್ಮಾರಮ್ಮ ಬಂದಂಗ್ ಬರ್ತಿದ್ವಿ ಶಟಪ್ ನೀನ್ ಬರೋದಲ್ದೆ ನಿನ್ ನಾಯ ಬೇರೆ ಕರ್ಕೊಂಡ್ ಬಂದು ನನ್ ಜೂಳಿ ಜೊತೆ ಆಡಕ್ ಬಿಟ್ಟಿದ್ಯಾ ನಾಯಿ ಹಾಕ್ ಬಿಡ್ಲೆ ಬಂದಾಗ್ಲಿಂದ್ಲೂ ಅವೇ ಜೊತೆಯಾಗಿ ಆಡ್ಕೊತಾವೆ ಆಡ್ಕೊಳ್ಳು ಬಿಡು ನಾನ್ಸ್ ಮೊದ್ಲು ಕರ್ಕೊಂಡ್ ನಿನ್ ನಾಯನ ಬಾ ಬೈರ ಬಾರ್ಲ ಕೃಷ್ಣ ಏ ಜೂಳಿ ಕಲಿಯರ್ ನೋಡ್ದ್ಯಾ ಯಾರ ನಾಯಿ ಬೆನ್ನತ್ತಿರೋದೀಗ ಕರ್ಕೊಂಡೋಗ್ ನಿನ್ ನಾಯಿನ ಇನ್ನೊಂದ್ ದಿನ ನಾಯಿ ಜೊತೆ ಸೇರಿದ್ರೆ ಕೊಂಡಾಕ್ಬಿಡ್ತೀನಿ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಯ್ಯಯ್ಯೋ ಅಪ್ಪಯ್ಯ ನಿಂಗನ್ ಮೋಸ ಬಿಸಿಲ್ ಕೊಡ್ಲ ಅಪ್ಪಯ್ಯ ಇನ್ನೂ ಉಳಿಸಿದ್ಯಾ ಅಮ್ಮ ಮೋಸಂಬಿನ ಒಂದೇ ಒಂದಿದೆ ಅಪ್ಪಯ್ಯ ಅದನ್ನು ಯಾಕೆ ಉಳಿಸಿದ್ಯಾ ತಿನ್ನು ತಿಂತ ಇದೆ ಅಪ್ಪಯ್ಯ ಕೊಳ್ತೋಗಿದೆ ಸದ್ಯ ಮೋಸಂಬಿ ಪುಣ್ಯ ಉಳ್ಕೋತು ಆಪಲ್ ಆರೆಂಜ್ ಬ್ರೆಡ್ ಎಲ್ಲ ತಿಂದ್ಬಿಟ್ಟ ಅಪ್ಪಯ್ಯ ಎಲ್ಲಾ ತಿಂದು ಸದ್ಯ ನನ್ ಬಿಟ್ಟಿದೆಯಲ್ಲ ಅಪ್ಪಯ್ಯ ಅಪ್ಪಯ್ಯ ಆಪರೇಷನ್ ಯಾವಾಗ ಮಾಡ್ತಾರೆ ಅಳ್ಬೇಡ ಕಂದ ಅಳ್ಬೇಡ ಯಾಕೆ ಅಳ್ತೀಯ ಧೈರ್ಯವಾಗಿರು ಅಪ್ಪಯ್ಯ ನಾನು ಹೇಳ್ತಿರೋದು
ನೀ ಸತ್ತೋದ್ರೆ ನನ್ ಮದ್ವೆ ಯಾರ್ ಮಾಡ್ತಾರೆ? ಹೌದಮ್ಮ ಹೌದು, ನನ್ ಜೀವಕ್ಕಿಂತ ನಿನಗ್ ಮದ್ವೆನೆ ಮುಖ್ಯ. ನನಗೇನು ಆಗಲ್ಲ, ಸುಮ್ಮನಿರು. ಯಾವ್ದಕ್ಕೂ ಹೊಟ್ಟೆಕ್ಕೂ ಯಾಕ್ ಮೊದ್ಲೇ ಕಬ್ಬಿದ ಪೆಟ್ಟಿಗೆ ಬೀಗಕ್ಕೆ ನನ್ ಕೈ ಕೊಟ್ಬಿಡಪ್ಪಯ್ಯ. ಸಡಿ ಮೇಲೆ ಬುತ್ತಿ ನೋಡು, ನೋಡ್ಬೇಕಷ್ಟು ಬೆಂಕಿ ಹಾಕ. ಹೇಳಿ ಎಲ್ಲಿಗೆ? ಆಪರೇಷನ್ಗೆ. ನಿಮ್ಗೋಸ್ಕರ ಚಾಕು ಕತ್ತಿ ಎಲ್ಲ ತಾಣ ಮಾಡ್ಸ್ ಮಾಡಿದ್ದಾರೆ, ಬನ್ನಿ. ಹಾಗೆ ಬೊಂಬುಗಳ ಹಗ್ಗ ಹೊಸ ಮಾಡ್ಕೇನು ರೆಡಿ ಮಾಡಿಸ್ಬಿಡಪ್ಪ. ಆಪರೇಷನ್ಗೆ ಹೋಗ್ತಾ ಇದ್ದೀನಿ. ಈ ನನ್ ಮಗಳನ್ನ ಯಾರಪ್ಪ ಮದ್ವೆ ಮಾಡ್ಕೋತಾರೆ? ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಆಸ್ತಿ ನಗ ನಾಣ್ಯ ಎಲ್ಲ ನನ್ನ ಹೆಸರಿಗೆ ಬರೆದ್ಬಿಟ್ಟು ಮದ್ವೆ ಮಾಡ್ಕೊಂತ ತುಂಬಾ ಬಲವಂತ ಮಾಡಿದ್ರೆ ನಿಮ್ ಮಗಳನ್ನ ನಾನೇ ಮಾಡ್ಕಂತೀನಿ. ಆಗ್ತೇನಪ್ಪ, ನಿಜವಾಗ್ಲೂ ಆಗ್ತೇನಪ್ಪ, ನಮ್ಮ ಪ್ರಾಣಿಗೂ ಆಗ್ತೇನಪ್ಪ. ಕಬ್ಬಿಣದ ಪೆಟ್ಟಿಗೆ ದಿಗಕ್ಕೆ ಯಾಣ್ಕೋ ಮಾವಯ್ಯ. ಆಗು ಆಗು ಅಳಿಮಯ್ಯ, ಕೆಟ್ಟ ಬೇಡ ಚಪ್ರಾಕ್ಸು. ಆಪರೇಷನ್ ಮುಗಿಸ್ಕೊಂಡು ಬಂದು ಬಾಲ್ಗ ಊದಿಸ್ಬಿಡ್ತೀನಿ. ಎಂತಪ್ಪ ಸ್ವಲ್ಪ ಇರು, ಇವ್ರ ಗ್ರೂಪಿನ ಬ್ಲಡ್ ಇಲ್ಲ, ಆಪರೇಷನ್ ನಾಳೆ. ಗೋವಿಂದ ಗೋವಿಂದ ಗೋ ಗೋವಿಂದ ಏನು ಏನ್ ಬೇಕು? ನೀನ್ ತವಸಿ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು? ಅದು ನೋಡು, ನಾನು ನಿನ್ನಾಗೆ ಇವಟ್ ಆಸೆ ಮಾಡ್ಕೊಂಡಿನಿ ಗೊತ್ತಾ? ನಮ್ಮ ಹಳ್ಳಿಲಿ ಭವಾನಿ ಕಲ್ಯಾಣಿ ಪುಟ್ಟಿರಿ ಗೌರಿ ಅಂತ ಏಟ್ ಮಂದಿ ಹುಡುಗಿರು. ನಾಗಾಕಿಲ್ಲ, ನಾ ಮದ್ವೆ ಆಗೋದಾದ್ರೆ ನಮ್ಮ ಮಾವನ್ ಮಗಳನೇ ಅಂದ್ಬಿಟ್ಟೆ. ನೀನಿರೋ ಅವತಾರಕ್ಕೆ ಮದ್ವೆ ಬೇರೆ ಕೇಳು. ಓ ಈತೆಯ ಇದ್ಯಾ ಮಾಗನಂದ ರೀಸ್ಯ. ನೋಡು ನನ್ ತವ ದುಡ್ಡೈತೆ, ಈಗ್ಲೇ ನಡಿ ಪಾಠಕ್ ಹೋಗವ. ನಿಂಗೆ ಇಷ್ಟ ಬಂದ್ ಪ್ಯಾಸನ್ ಒಂದ್ ಸಾಕು, ಹಾಕತ್ತೀನಿ. ಇನ್ನೇನು ಬಟ್ಟೆ ಬದಲಾಯಿಸಿದ್ರೆ ಬಣ್ಣ ಬದಲಾಗುತ್ತೇನು? ಬಿಳಿ ನಾಯಿ ಬಿಳಿ ನಾಯಿನೇ, ಕಪ್ಪು ನಾಯಿ ಕಪ್ಪು ನಾಯಿನೇ. ರೂಪ ಕಮಿಂಗ್ ಸುರೇಶ್. ಹಾಯ್ ಸುರೇಶ್. ಹಲೋ ರೂಪ. ಆಮ್ ಲೇಟ್ ನಾಟ್ ಅಟ್ ಆಲ್. ಥ್ಯಾಂಕ್ಸ್ ಕಮ್ ಆನ್. ಸುರೇಶ್ ಇಲ್ಲಿ ಕರ್ಕೊಂಡ್ ಬಂದೆ. ಇದೇ ನಮಗ್ ಸರಿಯಾದ ಜಾಗ ರೂಪ. ಓ ಮೈ ಗಾಡ್, ಇಲ್ಲಿ ಯಾರು ಜನಗಳೇ ಇಲ್ಲ. ಅದಕ್ಕೆ ಈ ಜಾಗ ಸೆಲೆಕ್ಟ್ ಮಾಡಿದ್ದು. ವಾಟ್ ಆರ್ ಯು ಟಾಕಿಂಗ್? ಐ ಮೀನ್ ಕಮ್ ಆನ್ ಡಾರ್ಲಿಂಗ್. ಡೋಂಟ್ ಟಚ್ ಮೀ. ಸರಿ ಸ್ಥಳ ರೂಪ. ಇದುವರೆಗೂ ನಾನು ಆಸೆ ಪಟ್ಟು ಯಾವ ಹುಡುಗಿರನ್ನೂ ಬಿಟ್ಟಿಲ್ಲ, ನಿನ್ನೂ ಬಿಡಲ್ಲ. Thank you.
ಹೆಂಗೈತ್ಲಾ ನಮ್ಮ ಮಾವನ್ ಮಗಳ ಕಾಲ್ ನೊತ್ತ? ಬರ್ವೇಸಿ ನನ್ನ ಮಗನೇ, ನೀ ಕರ್ಕೊಂಡ್ ಬಂದಾಗ್ಲೇ ಅನ್ಕಂಡೆ ನೀನ್ ತಲಾಲ್ಕೋರ್ ಕೆಲ್ಸ ಮಾಡ್ತೀಯ ಅಂತ. ಗೊತ್ತಾಯ್ತಲ್ಲ, ಇನ್ನೊಂದ್ಕಿತ ಅಂತ ಅಲ್ಕ ಕೆಲ್ಸ ಮಾಡ್ಬೇಡ. ಬಿಳಿ ನಾಯಿ ಬಿಳಿ ನಾಯಿನಯ್ಯ, ಕಪ್ಪು ನಾಯಿ ಕಪ್ಪು ನಾಯಿನಯ್ಯ, ಯಾವತ್ತು ಬಣ್ಣ ಬದಲಾಯಿಸಕ್ಕಿಲ್ಲ, ತಿಳ್ಕೊಂಡಿಲ್ಲ. ನಡಿ ನಡಿ. ಏನೆಲ್ಲ ಕಣತೆ, ದಾರಿಲ್ ಬರ್ತಿರ್ಬೇಕಾರೆ ಒಂದ್ ಹುಚ್ಚ ನಾಯಿ ಮೈ ಮೇಲೆ ಬಿದ್ದು ಊರ ಗಲಾಟೆ ಮಾಡ್ಬಿಡ್ತು, ಅದೇ ಒತ್ತಿಗೆ ನಾ ಅಲ್ಲಿಗೆ ಹೋಗ್ಬೇಕೆ? ಹೇಳ್ಕಂಡ್ ನಾಕ್ತದಕ್ಕೆ ನೋಡು, ಬಹಳ ಮುದ್ರಕಂಡ್ ನನ್ನ ಮಗಂದು ಓಟ. ನಾನ್ ಗಾನ ಹೋಗ್ದೆ ಹೋಗಿದ್ದಿದ್ರೆ ರೂಪಾ ಗತಿ ಗೋವಿಂದ. ಸದ್ಯ ನೀನಿನ ಹತ್ತಕ್ಕೆ ಸರಿ ಹೋಯ್ತು, ಇಲ್ದಿದ್ರೆ ಇವಳು ಗತಿ ಹೇಳದ್ನಲ್ಲ ಗೋವಿಂದ. ನಡಿಯಮ್ಮ ಬಟ್ಟೆ ಬದಲಾಯಿಸುವಂತೆ. ಅತ್ತೆ ಊರ ಎದ್ರಕೊಂಡ್ಬಿಟ್ಟವಳೆ, ಒಳ್ಳೆ ಪೂಜೆ ಹಾಕ್ಸಿ ಒಂದ್ ತಾಯ್ತ ಕಟ್ಸು, ಇಲ್ದೆ ಹೋದ್ರೆ ಹಾಸ್ಕೆಲ್ಲ. ಬೇಡ ಬಿಡು. ಮಹಗ್ ಮನ್ಕೋಡು, ನಾನು ಈಚಿಲ್ ಚಾಪಿ ಮಹಗ್ ಮನ್ಕೋನು. ನೀವು ಇಷ್ಟ ಅನ್ನ ತಿಂತೀಯ, ಮುದ್ದೆ ಉಣ್ತೀನಿ. ನಂಗೂ ನಿಂಗೂ ಸಾಲೆ ಎತ್ತುವ ಸಾಯ್ತು. ನೀನು ಬಿಡು ನಾನು ಮದ್ವೆ ಆಗು. ಆದ್ರೆ ಒಂದ್ ಮಾತು, ಬೆಳೆದಣ್ಣು ಬೇಲಿ ಹಣ್ಣು ಎರಡು ಒಂದೇನೆಯ? ಕಂಡು ಕಂಡವ್ರ ಕಂಡೆಲ್ಲ ಅದ್ರ ಮ್ಯಾಗೆ ಇರ್ತವೆ. ಉಸಾರು ನಿಮ್ಮ ಮದುವೆಗೆ ಮರಿದ ಪತ್ರಿಕೆ ಕಳಿಸು, ತಪ್ಪದೆ ಬರ್ತೀನಿ. ಬರಲಾ?
ಸಹಜ. ಇಲ್ಲ, ನಿಮ್ಮ ಯಾವತ್ತಿಗೂ ನೀನ್ ನನ್ನ ಮಾವನೇ. ರೂಪಾ, ಚೆಂಡಿ ಉಗ್ಗಿ ಚೆಲುದ ಕಂಡೆ ಪಾವನ ಮಗಳು ಮನ ಮೆಚ್ಚಿ ಬರಲು ಸ್ವರ್ಗಾನಿಸಿ ಕೈತೆ ಎಂದು ಕಾಣದ ನಗೆಯ ಕಂಡೆ ಸರಿ ಹೋಯ್ತು. ಏನು ನಾವು ಸ್ವಲ್ಪ ಇಲ್ವಿನ ಕಾಣಿಸ್ತಿದೀಯಾ? ಏನೂ ಇಲ್ಲ, ಸುಂದರಿ ಪ್ರಯಾಣ ಸುಖವಾಗಾಯ್ತು ತಾನೆ? ಪ್ರಯಾಣ ಏನೋ ಆಯ್ತು, ಸುಖವಾಗಿ ಬಂತು. ನೀವು ಎಲ್ಲಿಲ್ಲವಾಗ ಹೋಗ್ರಿ, ಬರ್ತಾ ಬರ್ತಾ ಹುಡುಗರು ಆಗ್ತಿದ್ದೀರಾ.
ಡ್ಯಾಡಿ. ಏನಮ್ಮ ರೂಪ, ಹೇಗಿದ್ದಿ? ಓಕೆ ಡ್ಯಾಡಿ. ಮಾವ ಡ್ಯಾಡಿ ಮಾವ ಯಾರಮ್ಮ ಈ ಪ್ರಾಣಿ, ಯಾರಿದು? ಇದೇನ್ ಮಾವ ಹಿಂಗ್ ಕೇಳ್ತಿ? ನಾ ರಾಜ, ಗುಡೆಮರನಹಳ್ಳಿ ಮೂಲಮನೆ ಮುದ್ದೇನೆಂಡ್ರು ಗಂಗವ್ವ. ಅದೇ ನಿನ್ ತಂಗಿ, ಅವಳ ಮಗ ರಾಜ ಅಲ್ವ ನಾನು? ಓಹೋಹೋಹೋ, ನನ್ ತಂಗಿ ಮಗ ರಾಜನೋ? ಕಣ್ಮಾವ. ನಮ್ ಗಂಗು ಹೇಗಿದ್ದಾಳೆ? ಅವಳಿಗೆ ಗುಂಗು, ಗುಂಡ್ ಕಲ್ಲಿದ್ದಂಗ ಅವಳೆ. ಹೌದು, ಈ ಹಳ್ಳೆಣ್ಣೆ ವ್ಯಾಪಾರ ಎಲ್ಲ ಹೆಂಗದೆ ಮಾವ? ಚೆನ್ನಾಗಿದೆ ಕಣೆಯ. ಹೌದಾ, ಒಳ್ಳೇದಾತ್ ಬಿಡು, ಹೋಗ್ ಮಾವ. ಪಯಣ ಮಾಡಿ ಬೋ ದಣವಾಗಿ ಬಂದಿದ್ಯಾ? ಹೋಗಿ ಬಿಸಿ ಬಿಸಿ ಎಣ್ಣೆ ನೀರು ಹಾಕೊಂಡು ಸಾಂಬ್ರಾಣಿ ಹೋಗಿ ಕಾಯಿಸ್ಕೊಂಡು ತಲೆ ತುಂಬಾ ಕಂಬಳಿ ಓದ್ಕೊಂಡು ಬೆಚ್ಚಿಗೆ ಮನೆಗೆ ಹೋಗು. ಮಿಕ್ ವಿಷಯ ಎಲ್ಲ ಓದಾರಿಗೆ ಮಾತಾಡೋಣ. ಕರ್ಕೊಂಡು ಹೋಗತ್ತೆ. ಕರ್ಕೊಂಡು ಹೋಗತ್ತೆ. ಮಾತಾಡು. ನಾಚಿಕೆ ಆಯ್ತದೆ. ನಾಚಿಕೆ ಯಾಕೆ? ಕೇಳ್ಬಾ, ಒಬ್ರು ಇದ್ದಾರೆ. ರಾಜನ ಮೊದಲು ಈ ಸುರಿಯನ್ನು ನಾ ಸುರು ಹಚ್ಕೊತೀನಿ. ದಾದಿ ಹೇಳಮ್ಮ. ರಾಜ ನಿಮ್ ಹತ್ರ ಮಾತಾಡ್ಬೇಕಂತೆ. ಏನು ವಿಷಯ? ಅದೇನೋ ನೀವೇ ಕೇಳಿ. ಎಲ್ಲಮ್ಮ ಅವನು ಇಲ್ಲಿದ್ದೀನಿ ಬಾವು. ಬಾರಯ್ಯ. ಚೆನ್ನಾಗಿದೆಯೋ, ಒಳ್ಳೆ ಹಳ್ಳಿ ಮದುವೆ ಹೇಳ್ತಾರ ಆಗ್ತೀಯಲ್ಲೋ. ಅದಕ್ಕೆ ತಾನೆ ಬಂದಿರೋದು. ಬಾರೋ, ಅದೇನ್ ಮಾತಾಡು. ಅದ ಮತ್ತೆ ಮತ್ತೆ ಒಳ್ಳೆ ಮತ್ತೆ ಮತ್ತೆ ಆಯ್ತಲ್ಲ, ನೀನು ಕೇಳೋ. ಮತ್ತೆ ನಮ್ಮವ್ವ ನಂಗೆ ಮದುವೆ ಮಾಡ್ಬೇಕು ಅಂತೈತೆ. ಮಾಡ್ಕೋ. ಈಗಂದ್ರೆ ಇನ್ಯಾವಾಗ ಆಗ್ತೀಯೋ? ಮದುವೆ ಖರ್ಚಿಗೆ ದುಡ್ಡಿಗೆ ಏನಾದ್ರು ಬೇಕಾಗಿತ್ತೇನಾ? ಅದ್ ಸರಿ, ಹೆಣ್ಣು ನೋಡ್ತಿದೀಯೋ? ಎಲ್ಲೋ ಯಾಕೆ ಹೆಣ್ಣು ನೋಡ್ತಲೆ, ನಿನ್ ಮಗಳೇ ಇಲ್ವಾ ರೂಪ? ಏನಂದ್ರೆ ರೂಪನ ಹೂಕಣ್ ಮಾವು. ಇದ್ಯಾಕ್ ಮಾವ ಹೆಂಗ್ ನಗಾಡಿಯ? ನಗದೆ ಇನ್ನೇನು ಮಾಡ್ಲಿ, ನೀನ್ ಎಷ್ಟು ಓದಿರೋದು? ನಾಲ್ಕನೇ ಕ್ಲಾಸ್ ಫೇಲು. ನಮ್ ರೂಪ ಓದಿರೋದು ಬಿ ಎ. ಆಗ್ಲೇಳು, ನಾನ್ ಮದ್ವೆ ಆಗೋದು ಬಿ ಎನ್ ಅಲ್ಲ, ನಿನ್ ಮಗಳನ್ನ. ರೂಪ ಹಣ ಅಂತಸ್ತು ಇರೋಳು. ಓ, ನಾವು ಮಾನ ಮರ್ಯಾದೆ ಇರೋರು. ಏಯ್, ಅವ್ಳು ಹಾಕೋ ಬಟ್ಟೆ ಎಷ್ಟ್ ಬೆಲೆದು ಅಂತ ಗೊತ್ತೇನೋ? ಬೆಲೆ ಎಷ್ಟನ ಇರ್ಲಿ, ಬಟ್ಟೆ ಹಾಕೋದು ಮೈ ಮುಚ್ಚೋ ಕಷ್ಟೇ. ಅದೆಲ್ಲ ಇರ್ಲಿ, ನಮ್ಮವ್ವ ನಿಂಗೇನಾಗ್ಬೇಕು? ತಂಗಿ. ತಂಗಿ ಮಗ ಏನಾಗ್ಬೇಕು? ಅಳಿಯ. ಮತ್ ಕೊಡು ಮಗಳನ್ನ, ಮಾಡು ಮದ್ವೆನ. ರೂಪನ ನಿನ್ ಕೊಡೋದ? ಯಾಕೆ ಕೊಡ್ಬಾರ್ದು? ಯಾಕೆ? ಆ ಹದಿನೆಂಟು ವರ್ಷದಿಂದನೆ ರೂಪ ನಂಗೆ ಕೊಡೋದು ಅಂತ ನಮ್ಮವ್ವಂಗ್ ನೀನ್ ಮಾತು ಕೊಟ್ಟಿರ್ಲಿಲ್ವಾ? ಆಗ ಮಾತು ಕೊಟ್ಟಿರ್ಬಹುದು, ಈಗ? ಆಗ ಗತ್ಗೆಟ್ಟಿದ್ದಿ, ಈಗ ಒತ್ತಿ ಹಣಕಾಸು ಸೇರ್ಕೊಂಡು ಚಿಗಿರ್ಕೊಂಡಿದ್ದೀಯ. ಅಷ್ಟಕ್ಕೆ ನಾಲ್ಗೆನ ಒಳಸ್ಬಿಡದ? ಅವ್ರು ಹೇಳೋದು ನ್ಯಾಯವಾಗೇ ಇದೆ ರೀ, ರೂಪಾನು ಒಪ್ಪಿದಾಳೆ, ಮದುವೆ ಮಾಡ್ಕೊಟ್ರೆ ಆಯ್ತು. ಅದಪ್ಪ ಐನಾತಿ ಮಾತಂದ್ರೆ ಏನೆ ಏನೇ ನೀನ್ ಹೇಳ್ತಿರೋದು? ರೂಪ ಒಪ್ಪಿದಾಳ? ಹೌದು ಡ್ಯಾಡಿ. ಬಂದ್ ಮೂರು ದಿವಸದಲ್ಲಿ ಇವ್ರಿಗೆ ಇಷ್ಟರ ಕೆಡ್ಸಿದೀಯ. ಅವ್ರ ತಲೆ ನೆಟ್ಟಿಗೆ ಐತೆ, ಕೆಟ್ಟಿರೋದ್ ನಿನ್ ತಲೆನೆಯ. ನಾನೇನಾರ ಕೈ ಎತ್ತಿದ್ದಿದ್ರೆ ಕಿಂದಿ ಕಿಂದಿ ಎದ್ದೋಯ್ತಿದ್ದೆ. ಇವ್ರ ಮಕ ನೋಡ್ಕೊಂಡ್ ಬಿಟ್ಟಿದ್ದೀನಿ, ಒಂದ್ ಗುಟ್ಟು ತಂಗಿ ಕೊಟ್ಟ ಮಾತ್ನ ಮಾರ್ತಿರೋ ನಿನ್ ನಾಲ್ಗೆನ ಕೆರ ತಗೊಂಡು ಕುಯ್ಕೋಗ್. ಏಯ್ ನಡಿ ಆಚೆ. ಇಲ್ಲ ಆಡ್ಬಿಟ್ಟು ಆಚೆ ತಳಿಸ್ತೀನಿ. ಹೆಣ್ಣಿನ ಆಳ್ನಾಳೆ ಹಾಸನ, ನಾನೇ ಹೋಯ್ತೀನ. ಹೋಗೋಗು, ನೀನ್ ಬದ್ನಿ ಎತ್ನವನಂತ ನಂಗ್ ಗೊತ್ತಾಗು. ಓ, ನಿನ್ ಮಾತ್ ಕೇಳ್ತೀರಾ ಬಂದೆ ನೋಡು. ಮೊದ್ಲು ನನ್ ಬುದ್ಧಿನ ಕೆರ ತಗೊಂಡ್ ನೋಡ್ಕೋಬೇಕು. ಈ ಕೊಲೆ
ಹೊರಗಡಕ್ ನನ್ ಮಗ ಎಲ್ಲಿ ಯಾಕೆ ಬಂದ? ಮತ್ತೆ ಈಗ ಬಂದವನ್ ಯಾರು? ಯಾರಪ್ಪ? ನೀನ್ ಬಂದ್ರೆ ಅವ್ರ ತಲೆ ಕೆಟ್ಟೋಗುತ್ತೆ. ಅದ್ ಯಾಕ್ ಬರ್ತಾನೋ, ಅದೇನ್ ಮಾತಾಡ್ತಾನೋ ದೇವ್ರಿಗೆ ಗೊತ್ತು. ಮಿಸ್ಟರ್ ನಂಜುಂಡಯ್ಯ, ನಿನ್ನಿಂದ ಹಣ ತಗೊಂಡ್ ತಗೊಂಡು ಬೋರಾಗಿ ಹೋಗಿದೆ. ನನಗ್ ಬೇಕಾಗಿರೋದು ಇದಲ್ಲ, ನಿನ್ನ ಮಗಳು. ವಿಕ್ರಮ್! ನಂಜುಂಡಯ್ಯ, ಸೇದಿರ್, ನಿನ್ನ ಗುಟ್ಟು ನನ್ನ ಹತ್ರ ಇದೆ. ಸುಮ್ಮನೆ ಇದನ್ನ ಪೊಲೀಸ್ ಮುಂದೆ ಬಿಸಾಕಿದ್ರೆ ಸಾಕು, ಆಮೇಲೆ ಏನಾಗುತ್ತೆ ಅಂತ ನಿನಗ್ ಗೊತ್ತು. ನಾನೇನ್ ಬರ್ಲ ವಿಕ್ರಮ್, ಇನ್ನೇನ್ ಬೇಕಾದ್ರೂ ಕೇಳ್ಕೊಡ್ತೀನಿ, ಆದ್ರೆ ನನ್ ಮಗಳು ಮಾತ್ರ ಕೇಳ್ಬೇಡ. ನಿನಗ್ ಗೊತ್ತಿದೆ ನಾನು ನಿರಪರಾಧಿ ಅಂತ. ನನಗ್ ಯಾಕೆ ಹಿಂಸೆ ಕೊಡ್ತೀಯ? ಲುಕ್, ನನಗದೆಲ್ಲ ಬೇಕಿಲ್ಲ. ಸೇ ಯಸ್ ಆರ್ ನೋ. ಓಕೆ, ನಾಳೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ, ಕೋಳ ತೋರಿಸಿ ಕೋರ್ಟ್ನಲ್ಲಿ ನಿಲ್ಲಿಸ್ತಾರೆ. ಜೈಲಾದ್ರೂ ಆಗ್ಬಹುದು, ಇಲ್ಲ ಆದ್ರೂ ಆಗ್ಬಹುದು. ಆಮೇಲೆ ನಿನ್ ಮಾನ ಮರ್ಯಾದೆ ಗಾಳಿಗೆ ದೂರ ಹೋಗುತ್ತೆ, ನಿನ್ ಹೆಂಡತಿ ಮಗಳು ಟೀವಿ ಪಾಲಾಗ್ತಾರೆ. ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡ್ಕೊಡ್ತೀಯ? ಸುಮ್ಮನೆ ರೂಪಾಯಿ ಕೊಟ್ಟು ಮದುವೆ ಮಾಡು. ವಿಕ್ರಮ್, ಇಟ್ಸ್ ಆಲ್ ರೈಟ್, ಇನ್ನೂ ಒಂದ್ ತಿಂಗಳು ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡು. ಬಾಯ್. ಮಾವಾ, ನಾನೇನು ನಿನ್ ಮಗಳನ್ನ ಕೇಳಕ್ ಬರ್ಲಿಲ್ಲ. ಹೌದು, ಈಗ ಬಂದೋದ್ನಲ್ಲ, ಯಾರ ಮಾವ ಅವನು? ಅವನ ವಿಷಯ ಕಟ್ಕೊಂಡು ನಿನ್ಗೇನಾಗ್ಬೇಕು? ಹೋಗೋ ಸುಮ್ನೆ. ಅವನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ, ಮಗಳನ್ನ ಕೊಟ್ಟು ಮದುವೆ ಮಾಡದಿದ್ರೆ ನಿನ್ ಗುಟ್ ನಂತಾವದೆ, ನಿನ್ ಕೋರ್ಟ್ಗತ್ತಿಸಿ ಜೈಲಿಗೆ ಕಳಿಸ್ತೀನಿ ಅನ್ನಲ್ಲ. ಯಾವ ಗುಟ್ಟು ಮಾವ ಅದು? ರಾಜಾ, ಅದೆಲ್ಲ ಬೇಡ ಕಣೋ. ಯಾಕೆ ಬೇಡ ಮಾವ? ಆ ಕೇಳಿ ನನ್ ಮಗನ್ನ ಈ ಮೊದ್ಲೇ ಒಂದ್ ಕಿತ ನೋಡಿವಿನಿ ನಾನು. ಏನು ಮುಕ್ಕಣ್ ಮಾವ? ಯಾರೋ ಪಾಪ ಮುದುಕ ನಟರಾಜ್ ಅಂತೆ, ಯಾವ್ದೋ ಪತ್ರ ಪ್ರಜು ಹಾಕ್ಲಿಲ್ಲ ಅಂತೇಳಿ ಒಡ ಸಾಯಿಸಿ ಹಾಕ್ಬಿಟ್ಟ ನನ್ ಮಗ. ನಟರಾಜನ್ನ ಕೊಂಡ್ಬಿಟ್ಟ? ಏ, ನನ್ ತಾಯಿ ಅನ್ಕೋಕಣ್ ಮಾವ, ಈ ಕಣ್ಣಾರೆ ಕಂಡಿವ್ನಿ, ಇಲ್ಲಿ ನೋಡಿದ್ರೆ ನಿನ್ನು ಹಂಗೆ ಎದುರಿಸ್ತವ್ನೆ. ನೀನೇನಂತ ತಪ್ಪು ಮಾಡಿದ್ದು? ಏನ್ ನಡೀತು ಹೇಳ್ ಮಾವ. ಹೇಳು ಮಾವ. ರಾಜ, ತಪ್ಪಾಗಿ ತಿಳ್ಕೊಬೇಡ ಕಣೋ, ನಿಮ್ ತಾಯಿಗೆ ನಾನು ಕೊಟ್ಟು ಮಾತು ಮರ್ತಿಲ್ಲ. ನೀನು ಕೊಡ್ತಿರೋ ಹಿಂಸೆ ತಡೆಯಲಾರ್ದೆ ನೀವು ಮಗಳು ಕೊಡಲ್ಲ, ಮನೆ ಬಿಟ್ಟು ಹೋಗು ಅಂದೆ ಕಣೋ. ಎತ್ತಿ ಏರ್ ಕೇಳಿದ್ರೆ ಕೋಣ ನೀರ್ ಕೇಳಿತ್ತು ಅನ್ನಂಗೆ ಎತ್ತಾಗೋ ಹೋಯ್ತೀಯೇ, ಅದೆಲ್ಲ ಆಮೇಲೆ ಮಾತಾಡ್ಕೊಳವ. ಅದೇನ್ ನಡೀತು ಹೇಳು ಮಾವ. ಹೇಳ್ತೀನಿ. ಆರು ತಿಂಗಳ ಹಿಂದೆ ಒಂದು ದಿವಸ ನನ್ ಮಾನ ಉಳಿಸಿದ್ದೆ, ನೀ ನರಕ ನಿನ್ನ ನನ್ ಪಾರ್ ಮಾಡಿ. ನಾನ್ ಬರಲ್ಲ, ನನ್ ಮೈನ ಮಣ್ಣಿಗೆ ಒಪ್ಪಿಸ್ತೀನಿ ಹೊರತು ಏ ಮಾಡ್ತೇನೆ ಒಪ್ಪಿಸಲ್ಲ. ಇಂಥ ಕೆಲಸ ಮಾಡೋ ನೀವು ಮನುಷ್ಯ ಹಾಕಿನ ಮಿಸ್ಟರ್ ಮೈಂಜರ್ ಓನ್ ಬಿಸ್ನೆಸ್. ಈಗೇನ್ ಕೊಲೆ ಮಾಡ್ಬಿಟ್ಟಲ್ಲ? ಕೊಲೆ ಮಾಡಿದ್ದು ನಾನಲ್ಲ, ನೀನು. ಪ್ರೂಫ್ ಎಲ್ಲಿದೆ? ಆ ಫೋಟೋ ಇಟ್ಕೊಂಡು ನನ್ನ ಹತ್ರ ಹಣ ಕೇಳ್ತಿರೋದಂದ್ರೆ ರೂಪಾನ್ ಕೊಟ್ಟು ಮದ್ವೆ ಮಾಡು, ಇಲ್ಲಿದ್ರೆ ಪೊಲೀಸ್ಗೆ ಹೇಳ್ತೀನಿ ಅಂತ ಹೆದರ್ಸ್ತಿದ್ದಾನೆ ರಾಜ. ನಾಳೆ ಆಸನ ಅವನ್ ಮುಗ್ಗಲ್ ಮುರಿದು ಫೋಟೋ ತಗೊಂಡ್ ಬರ್ಲಿಲ್ಲ, ನನ್ನ ಹೆಸರು ನೋಡ್ತಾ ಇದ್ರು ರಾಜ. ನೀ ಯಾಕೆ ಹೆದರ್ಕೋತೀ ಮಾವ? ಹೋಯ್ತೀನಿ, ಫೋಟೋ ತತ್ತೀನಿ. ನಾಯ್ ಮಗನ ಬಾಯಿ ಮುಚ್ಕೊಂಡು ಹೊರಗಡೆ ಹೋದ್ರೆ ಸರಿ ಕಂಡೀವ್ ನೀವು ಕುಕ್ಕರ್ಸಲೇ ಚೀನಾಲಿ ಜಟ್ನತ್ಲ ಪೋಟವಾ ಕೊಡದೆ ಇದ್ರೆ ಏನೋ ಮಾಡ್ತೀಯ? ನಿಮ್ದು ಒಂದ್ ಗುಟ್ ನಂತಾವದೆ ಕಳ್ಳ, ನೀವೆಲ್ಲ ಸೇರ್ಕೊಂಡು ಆ ಮುದುಕನ್ನ ಅದೇ ನಟರಾಜನ್ನ
ವಾಡ ಸಾಯ್ ಸಾಕ್ಬಿಟ್ರಲ್ಲ ನಾನ್ ನೋಡಿವ್ನಿ. ಹೆಂಗೈತೆ ಈ ಇಸ್ಯಾನ್ ಪೊಲೀಸ್ನವ್ರಿಗೆ ಹೇಳಿದ್ರೆ ಒಬ್ಬೊಬ್ಬನು ಹತ್ತು ವರ್ಷ ಕಂಬಿ ಅಡಿಸ್ಬೇಕಾಯ್ತದೆ. ಲೇ ದೀರ್ನೆತ್ಲ ಫೋಟೋವಾ? ನಿಮ್ ಮಾವನ್ ಫೋಟೋ ತಾನೆ? ಹಂಕಲ್ಲ ಕೊಡ್ತೀನಿ. ನೇರ ಮೇಲ್ಗಡೆ ಹೋಗು, ಬಲ್ಗಡೆ ರೂಮಿನ ಬೀಗ ತೆಗಿ, ಒಳಗಡೆ ಬೀರುನಲ್ಲಿ ಕೆಂಪು ಬ್ಯಾಗ್ ಇದೆ, ಅದ್ರಲ್ಲಿ ಮಾವನ್ ಫೋಟೋ ಇದೆ ತಗೋ. ಹಂಗ್ ಬಾದಾರಿಗೆ ನನ್ನ ಮಗನೆ ನಂತವನೇ ಕಟ್ಟಾರೋಪ ಆಗ್ತೀಯಲ್ಲ. ಅಯ್ಯ ನೀನ್ ಕಾಲ್ ಸೇದಾಗ ನನ್ನೇ ಓದಿತೀನಲ್ಲೇ. ಪಾಶವನ್ನ
ಯಮಲೋಕದಲ್ಲಿ ಯಮಲೋಕ ನಾಯಂಗ್ ಬಂದ ಇಲ್ಲಿಗೆ ಸತ್ತು ಬಂದಿರುವೆ ಸತ್ನ ನಾಯ ಸತ್ತೆ ಹೆಂಗ್ ಸತ್ತೆ ಯಾವಾಗ ಸತ್ತೆ ಕಾರಣ ಕೇಳಬೇಡ ಚಿತ್ರಗುಪ್ತ ಈತನ ಪಾಪ ಪುಣ್ಯಗಳ ಪ್ರಕರಣವಾಗಲಿ ಪ್ರಭು ಈತನ ಹೆಸರು ಸೌದೆ ನಂಜುಂಡಯ್ಯ ಅಂತ ಹೌದು ಪ್ರಭು ಇವರ ಪರಂಪರೆಯೇ ಸೌರಿ ಈ ಸೌದೆ ನಂಜುಂಡಯ್ಯ ಸುಳ್ಳು ಹೇಳಿ ಓರ್ವ ಹಳ್ಳಿ ಹುಡುಗನಿಗೆ ತನ್ನ ಗುಜ್ಜಾಲಿ ಮರಿ ಮಗಳನ್ನ ಗಂಟು ಹಾಕಲು ಕಪಟ ನಾಟಕವಾಡಿದ ನಿಲ್ಸ ನಿನ್ನ ಹಳೆ ಕಡ್ತಾನ ಸುಮ್ಕೆ ಇದ್ದೀನಿ ಅಂತ ಬುಡ್ತಾನೆ ಇದೆಯಲ್ಲ ಬಂಡಿಯ ಯಮಡು ನಾನು ಸೌದೆ ಅಲ್ಲಪ್ಪ ರಾಜ ಇಲ್ಲ ನೀನು ಸೌದೆ ನಂಜುಂಡಯ್ಯನೇ ಮುಚ್ಚ ಕಂಡಿದ್ದೀನಿ ಕಿಂಕರರೇ ಈತನನ್ನು ಎಲ್ಲಿಂದ ಕರೆತಂದಿರಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ವಾರ್ಡ್ ನಂಬರ್ 6 ಬೆಡ್ ನಂಬರ್ 5 ಅಂದ ಮೇಲೆ ಸೌದೆ ನಂಜುಂಡಯ್ಯ ಇವರೇ ಪ್ರಭು ಈತನ ವಯಸ್ಸು 53 ವರ್ಷ 6 ತಿಂಗಳು 3 ವಾರ 5 ದಿವಸ 1.5 ಗಳಿಗೆ ಮುಕ್ಕಾಲು ವಿಘಳಿಗೆ ಅಯ್ಯ ನೀನ್ ಕಣ್ಣಿಂಗೋಗ ಯೋ ನನ್ಗೆ 53 ವರ್ಷ ಏನಯ್ಯ 25 ಕಣಯ್ಯ ಅದು ಬರೋ ಮಾರ್ನೋಮಿ ತುಂಬುತ್ತದೆ ಯೋ ಯಮಣ ಈ ವಯಸ್ ಎಪ್ಪತ್ತು ಲೆಕ್ಕ ಎಲ್ಲ ಬರೀತಾನೆ ಮೊದಲೊಂದು ಸೀಟಿನ ಕೆಳಗಿಳಿಸು ನಾಯಕುನ್ನಿ ಸತ್ತು ಹತ್ತು ಮೀರುತ್ತಿರುವೆ ಚಿತ್ರಗುಪ್ತ ಈತನ ವಯಸ್ಸಿನ ಬಗ್ಗೆ ನಮಗೆ ಸ್ವಲ್ಪ ಸಂದೇಹವಿದೆ ಮಹಾಪ್ರಭು ಈ ಚಿತ್ರಗುಪ್ತನ ಲೆಕ್ಕ ಯಾವತ್ತೂ ತಪ್ಪುವುದೇ ಇಲ್ಲ 53 ವರ್ಷದ ಮುದುಕ 25 ವರ್ಷದ ಯುವಕರಂತೆ ಕಾಣಬೇಕಾದರೆ ಈ ಸೌದೆ ಕಾಯಕಲ್ಪ ಲೇಖ್ಯವನ್ನು ಸೇವಿಸಿದ್ದಾನೆ ಕಾಯಕಲ್ಪ ನಿನ್ನಿಂದೇ ಕೂಡ ಆದರೂ ಸೃಷ್ಟಿಕರ್ತ ಬ್ರಹ್ಮನನ್ನು ಒಂದು ಬಾರಿ ಕೇಳುತ್ತೇವೆ ಬ್ರಹ್ಮದೇವ ತಮ್ಮ ಸಂದೇಹ ನಿವಾರಣೆಗೋಸ್ಕರವಾಗಿ ಬ್ರಹ್ಮನನ್ನ ಕುರಿತು ಪ್ರಾರ್ಥಿಸುತ್ತಿದ್ದಾರೆ ಹಂಗಾರೆ ಈ ಪ್ರಭುಗೆ ಅಷ್ಟು ಬುದ್ಧಿ ಇಲ್ವೋ ಇದ್ದಿದ್ರೆ ಬ್ರಹ್ಮನ ಯಾಕೆ ಯಾಕೆ ಹೇಳ್ತಿದ್ರು ಒಪ್ಪ ಮಾತೆ ನಾನು ಎಪ್ಪತ್ತಾಗ ಬ್ರಹ್ಮನು ಸುಳ್ಳು ಹೇಳ್ಬಿಟ್ರೆ ಏನಪ್ಪ ಗತಿ ಬ್ರಹ್ಮದೇವ ನಮೋ ನಮಃ ಮಂಗಳವಾಗಲಿ ಅರ್ಥವಾಯಿತು ಈತ ಸೌದೆ ನಂಜುಂಡಯ್ಯ ಅಲ್ಲ ಗುಡೆ ಮಾರ್ನಹಳ್ಳಿ ರಾಜ ಅದು ಅಪ್ಪನ ಗುಟ್ಟದ ಮಾತಾಡಿದೆ ಬ್ರಹ್ಮಣ್ಣ ಬಿಡು ಧನ್ಯೋಸ್ತಿ ಸೌದೆ ನಂಜುಂಡಯ್ಯ ಅಂತಿದೆಯಲ್ಲ ಇಲ್ಲಿ ನೀನ್ ನಾಳೆ ಸೌದೆ ನಂಜುಂಡಯ್ಯನ ಬಡಿಯ ಹೋಗಿ ಬಂದು ಅವನ್ನ ಹೇಳ್ಕೊಂಡು ಸಾಯ್ತೀಯಲ್ಲ ಹುಚ್ಚುವಾಯಿ ಮೂರ್ಖ ಚಿತ್ರಗುಪ್ತ ಬಾಯಿ ಮುಚ್ಚಬೇಕಾದ್ದು ನೀವು ಕ್ಷಮಿಸಬೇಕು ಪ್ರಭು ಕೇವಲ ನರಾಧವನ ಮುಂದೆ ನನ್ನನ್ನು ಅವಹೇಳನ ಮಾಡುತ್ತಿರುವೆ ಮತ್ತೇಕೆ ಈತನೇ ಸೌದೆ ನಂಜುಂಡಯ್ಯನೆಂದು ಬಾಧಿಸಿದ್ದೀರಿ ಹಗಲು ರಾತ್ರಿ ಬಿಡುಗುಲ್ದೆ ಜನ ಒಂದೇ ಸಮನೆ ಸಾಯ್ತಿರ್ಬೇಕಾರೆ ಯಾರ ಲೆಕ್ಕ ಅಂತ ನೋಡಲಿ ಪ್ರಭು ಏನೋ ಈತನ ವಿಷಯದಲ್ಲಿ ಸ್ವಲ್ಪ ತಪ್ಪಾಗಿರ್ಬೋದು ಅಷ್ಟೇ ನಾಳೆ ಆಸನ ಸ್ವಲ್ಪ ಏನಯ್ಯ ಬಂತು ಪೂರಾನೇ ಅನ್ನು ನಾ ಇಲ್ಲಿಗೆ ಬರೋತ್ತು ಗೊತ್ತಾಯ್ತು ಹಿಂಗೆ 8 ಮಂದಿ ಬಡಪಾಯಿಗಳನ್ನ ಅರ್ಧ ಆಯಸ್ನಾಗೆ ಜೀವ ತೆಗೆದು ಎಳ್ಕೊಂಬಂದು ಕೂಡಾಕಿಲ್ಲ ನೀನು ಹಾ ಹೌದು ಯಮಣ ಭೂಲಕ್ಕಾಗೆ ಯಮ ಬತ್ತಾನೆ ಕೋಣದ ಮ್ಯಾಗ ಬತ್ತಾನೆ ಅಂತಾರಲ್ಲ ಎಲ್ಲಿ ಕೋಣ ಒಂದ್ಕಿತನ ಬರ್ಲೇ ಇಲ್ಲ ಯಾಕೆ ಅದು ಯಾಕೆ ಬರಬೇಕು ಯಾಕಯ್ಯ ಬರಬೇಕು ಮಾರ್ಕಾಂಡೇಯನ ಪ್ರಕರಣದಲ್ಲಿ ಆಡ ಹವಮಾನ ಸಾಲ
ಕ್ಷಮಿಸಬೇಕು. ಏನೋ ಇರೋ ವಿಷಯನ ಘಂಟಾಘೋಷವಾಗಿ ಹರಕೆ ಮಾಡಿಕೊಂಡೆ. ಆದರೂ ಈ ನರನ ಮುಂದೆ ತಾವು ನನಗೆ ಅವಮಾನ ಮಾಡಿದ್ದು ಈ ನರನ ಮುಂದೆಯೇ. ಚಿತ್ರಗುಪ್ತ ಪ್ರಭು, ನೀವೀಗ ನನಗೆ ಬೈದು ತರಲಿ ಅರ್ಧ ತಾವೇ. ಚಿತ್ರಗುಪ್ತ ಏನ್ ರಯ ಇದು? ಒಳ್ಳೆ ಉಚ್ಚನಾಯಿಗಳ ತರ ಕಚ್ಚಾಡ್ತಿದ್ದೀರಿ. ನನಗ್ ತಾನೆ ಕೆಲಸ ಆಯ್ತ್ರಪ್ಪ, ನನ್ ಮೊದಲು ಕಳಿಸ್ಬಿಟ್ಟು ಆಮೇಕಿಂದ ಬೇಕಾರೆ ಲಂಗೋಟಿ ಕಟ್ಕೊಂಡು ಆ ಕಾಡಿ ಕಿಳಿದು ಇಬ್ರು ಕೈ ಕೈ ಮಿಲಾಕೊಳ್ಳಿ. ಹೇಗೇಕೆ ನಿನ್ನನ್ನು ನನ್ನ ತರ ಜಾಚಿಕೊಳ್ತೀವಿ? ಹಿಂಕರೇ, ಈತನನ್ನು ಯಥಾಸ್ಥಾನದಲ್ಲಿ ಬಿಟ್ಟು ಬನ್ನಿ. ನಿನ್ ಜ್ಞಾನಗಿನ ಕೆಟ್ಟದೇನಯ್ಯ, ತೀರ್ಗಾ ಈ ಅಡ್ಕಸ್ಪಿಗಳನ್ನ ಕಳಿಸ್ತೀನಿ ಅಂತೀಯಲ್ಲಯ್ಯ, ಕೇಳ ಅನ್ನಕ್ಕೆ ಇಳಿಯ ಕಳಿಕೆ ಬುಟ್ ಬರಯ್ಯ ಭೂಲೋಕಕ್ಕೆ. ಮೂರ್ಛ ಯಾಕಂಡಿದ್ದೀನಿ, ಮಾಡೋ ತಪ್ಪು ಮಾಡ್ಬಿಟ್ಟು ಅವನ್ ಜೀವತ್ ನೋಡಿ ಹೆಂಗೈತೆ. ಮಾರ್ಕಾಂಡೇಯ ಸತ್ಯವಾನ್ ಸಾವಿತ್ರಿ ಪ್ರಕರಣದಲ್ಲೂ ಇಂಥ ಅವಮಾನ ಜರುಗಿರ್ಲಿಲ್ಲ. ಇದು ಹೊಸ ದಾಖಲೆ. ಒಳ್ಳೆ ಮಾತನ ಗೊತ್ತೀಯೋ ಇಲ್ಲ ಬೊಮ್ಮಣ್ಣನ್ ಕರೀಲ? ಬೇಡ, ನಾವೇ ಬರುತ್ತೇವೆ. ಚಿತ್ರಗುಪ್ತ ಜಾಗ್ರತೆ. ಯೋ ಚಿತ್ರಪುತ್ರ ಉಸಾರು, ಯಮಣ್ಣ ಇಲ್ಲ ಅಂತ ಹೇಳಿ ಸೀಟ್ನ ಕೂತ್ಕೊಂಡು ದರ್ಬಾರ್ ಮಾಡಿ ಚಿತ್ರಪತಿ ಎಬ್ಬಿಸ್ಬಿಟ್ಟಿಯ. ನಡಿ ಮತ್ತೆ ಹೋಗವ. ಒಳ್ಳೆ ಐನಾತಿ ಕೋಣೆನೆ ಮಡಗಿದಿ ಕಣಯ್ಯೋ. ಇಂಥದ್ದೇ ಇದ್ರ ಜೊತೆಗೆ ಇನ್ನೊಂದ್ ಕೋಣ ಇದ್ದಿದ್ರೆ ಜೋಕ ಕೆಸರ್ಗತೆ ಉಳ್ಬೋದಿತ್ತ. ಮಾತುಗನ್ನಪ್ಪ ಒಡಿ ಮುಂದಕ್ಕೆ. ಯಮಣ ನೋಡಿದ್ಯ ಬೆಂಗಳೂರು ಹೆಂಗೈತೆ? ಬಹಳ ಚೆನ್ನಾಗಿದೆ. ನೋಡ್ಕೊಳಪ್ಪ ಇದಂತ ಹೌದಾ? ಮುಂದಕ್ಕೆ ಹೋಗ್ತಾ ಗಿಡ್ಕೊಳ್ಳಯ್ಯೋ ನೋಡಿದ್ಯಾ, ಇದೇ ಕೆಂಪೇಗೌಡ ಚೌಕ, ಎಲ್ಲಾ ಸಿನಿಮಾ ಟಾಕೀಸ್ಗಳು ಇಲ್ಲೇನೆ ಇರೋದು. ನಿಮ್ಮೂರಾಗ ಹಿಂಗೈತಾ? ಪುಣ್ಯ ಮಾಡಿದ್ದೆ, ಚೆನ್ನಾಗಿ ನೋಡ್ಕೋ. ಮಾತುಗನ್ನಪ್ಪ ಬಡಿ ಮುಂದಕ್ಕೆ. ನೋಡಿದ್ಯಾ ಇದೇ ರವೀಂದ್ರ ಕಲಾಕ್ಷೇತ್ರ. ಅಲ್ ನೋಡು, ಅಲ್ಲಿ ನೋಡು, ಅದೇ ಟೌನ್ ಹಾಲು. ಎಲ್ಲಾರು ನಾಟಕ ಆಡೋದು ಇಲ್ಲೇನೆಯ. ಇಸ ನಿಮ್ ಕೋಣನ ವಿಕ್ಟೋರಿಯಾ ಆಸ್ಪತ್ರೆ. ಈಗೊಂದ್ ಕೆಲಸ ಮಾಡ್ತೀಯ? ಏನು? ನಮ್ಮಿಬ್ಬರನ್ನು ಹೊತ್ಕೊಂಬಂದು ನಿನ್ ಕೋಣ ಹೊಟ್ಟೆ ಹಸ್ಕೊಂಡ್ಬಿಟ್ಟದೆ, ಆಸ್ಪತ್ರೆ ಮುಂದೆ ಸ್ವಲ್ಪ ಉಲ್ ಬೆಳೆದದೆ. ಅಲ್ಲಿ ಬಿಡು, ಮೇಯ್ಕೊಂಡಿರ್ಲಿ, ನಮ್ ಕೆಲಸ ಮುಗಿಸ್ಕೊಂಡು ಅದನ್ನ ಹತ್ಕೊಂಡು ನಿನ್ ಊರ್ ಸೇರ್ಕೊಳ್ಳಿ ಅಂತೆ. ಸರಿ. ನನ್ ಮರಿಯ ಕಾಣ್ತಿಲ್ವಲ್ಲ ಅಮ್ಮಣ್ಣ. ಏರು ಬೆಳಿಗ್ಗೆ ಮಸಾಣ ತಗೊಂಡ್ರು ಆಗ್ಲೇ ನನ್ ಮೈನ ಮಸಾಣೆ ಸಾಗಿಸ್ಬಿಟ್ರು ಅಂತಲ್ಲ ಅಮ್ಮ, ಈಗ ಏನ್ ಮಾಡ್ತೀಯ ಯಮಣ? ಚಿಂತಿಸಬೇಡ, ಬಾ ಅಲ್ಲಿಗೆ ಹೋಗೋಣ. ಅಯ್ಯೋ ಯಮಣ, ಅಲ್ಲಿ ನೋಡಯ್ಯ ನನ್ ಕಣ್ ಮುಂದೆನೆ ನನ್ ಮೈ ಉರಿತೈತಲ್ಲಪ್ಪ. ಅವ ಅತ್ತೆ ಮಗ ರೂಪ, ನಾ ಸತ್ತಿಲ್ಲ, ನಾ ಇಲ್ಲಿವನಿ. ನೀನು ಅವರ ಕಣ್ಣಿಗೆ ಕಾಣಲಾರೆ.
ಬೈರ ಹೆಂಗ ತಪ್ಪಿಸ್ಕೊಂಡು ಬಂದ್ಬಿಟ್ಟೈತೆ? ಯಮಣ ಯಮಣ, ಹೆಂಗಾರ ನಾನದ್ರ ಕಣ್ಣು ಕಾಣಂಗ್ ಮಾಡಯ್ಯ. ನಾಯಿ ಕಣ್ಣಿಗೆ ಮಾತ್ರ ಕಾಣುವಿ ಅಷ್ಟೇ. ಹಂಗ ಬೈರ ಬಾರೋ ಬಾರೋ ಬಾರೋ, ನೀನ್ ಮುಟ್ಟೋಂಗು ಇಲ್ಲ ಮುಚ್ಚೋಂಗು ಇಲ್ಲ ಹಿಂಗಾಗ. ಯಮಣ ಏನದು ಸದ್ದು? ನಿನ್ನ ತಲೆ ಸಿಡಿಯಿತು. ಅಯ್ಯೋ ಈಗೇನಪ್ಪ ಒಳ್ಳೆ. ಏನೂ ಮಾಡುವ ಹಾಗಿಲ್ಲ, ಆಯಸ್ಸು ಮುಗಿಯುವ ಪರ್ಯಂತ ನೀನು ಹೀಗೇ ಇರಬೇಕು. ಅಯ್ಯ ನಿನ್ ನಾಲ್ಗೆ ಸೇದಾಗ ಏನಯ್ಯೋ ಅಂತರ್ಪಿಶಾಚಿಯಾಗಿ ನನ್ ಹಿಂಗೆ ಅಲಿ ಅಂತೀಯನಯ್ಯ. ಯಮಣ ನಂಗಿನ್ನು ಸ್ಯಾನೆ ಕೆಲಸ ಆಯ್ತಪ್ಪ, ಮೈಯ ಹಿಡಿದ್ರೆ ಹಂಗಯ್ಯ ಮಾಡ್ಲಿ ಹೇಳಯ್ಯ. ವಾಣದ ಮ್ಯಾಗ ಕೂತು ಕೂತು ನಿನ್ ಬುದ್ಧಿನೂ ಮಂದಾಗೋಗ್ಬಿಟ್ಟಿದೆ ತಗೋ. ಬಿರ್ ನೋಡ್ತಯ್ಯ ತಲೆಯ. ಈಗ ಹೊಳೆಯಿತು. ಸ್ವಲ್ಪ ಸಮಯದಲ್ಲಿ ಒಬ್ಬ ಸಾಯಲಿದ್ದಾನೆ, ಆ ದೇಹಕ್ಕೆ ನಿನ್ನ ಆತ್ಮವನ್ನು ಬಿಡುತ್ತೇವೆ. ಬಿಟ್ಬಿಟ್ಟು ನೀನು ಬದುಕಿರುವೆ, ಆದರೆ ಶರೀರ ನಿನ್ನದಾಗಿರುವುದಿಲ್ಲ. ಅಯ್ಯ ನಿನ್ ಮನೆ ಹಾಳಾಗೋಗ, ಯಾರಂಗೋ ಇದ್ರೆ ಏನಯ್ಯ ಬಂತು ಭಾಗ್ಯ? ನಾನ್ ರಾಜ ಅಂದ್ರೆ ಯಾರಯ್ಯ ನಿಂತಾರೆ? ಬೇರೆ ದಾರಿಯೇ ಇಲ್ಲ. ಸರಿ ಅಪ್ಪ, ಆ ಮೈ ನನ್ ಗಿಡಿಸ್ಲಿಲ್ಲ. ಆಗ ಬೇರೊಂದು ಮೃತದೇಹಕ್ಕೆ ನಿನ್ನ ಆತ್ಮವನ್ನು ಬಿಡುತ್ತೇವೆ. ಅದಪ್ಪ ತಿರ್ಗಾ ನಿನ್ ನೋಡಿಕೊಂಡು ಯಮಲೋಕಕ್ಕೆ ಬರ್ಲಾ? ಬೇಡ, ಕಣ್ಣು ಮುಚ್ಚಿ ಜೈ ಯಮಧರ್ಮ ಎಂದು ಎರಡು ಬಾರಿ ಕರತಾಡನ ಮಾಡಿದರೆ ನಾವೇ ಬರುತ್ತೇವೆ. ಹೆಂಗ ಮಾಡಪ್ಪ, ಕುಡ್ಲು ನಿಂದೆ ಕುಂಬಳಕಾಯಿ ನಿಂದೆ ಕುಸಿ ಬಂದಂ ಕುಯ್ಕೋ. ನಡಿ ಮತ್ತೆ ಹೋಗವ, ಓಡ್ತೀನಿ ನಿನ್ ಕೋಣ. ಹಾಗಾದ್ರೂ ಅಡ್ಜಸ್ಟ್ ಮಾಡ್ತೀನಿ. ಸ್ವಲ್ಪ ಕಾಫಿ ತರ್ತೀಯ? ಕಾಫಿ ಓಕೆ. ಎಲ್ಲಿಯಾರು ಮೈ ಆಗ್ಬಿಡ್ತೀಯ ಮಣ್ಣ? ಅದೋ ನೋಡು ಅವನ ಶರೀರದಲ್ಲಿ. ಇವನ ಯೋ ಯಮಣ, ಇವನ್ ಲೋಫರ್ ಕಣಯ್ಯ, ಒಂದ್ ಎಣ್ಣ ಹಾಕೊಂಡ್ರೆ ಸಾಕು ಕಣ್ಣಾಕ್ಬಿಡ್ತಾನೆ. ಇವನು ಮೈ ಆಗ್ಬಿಡ್ತೀಯ ಅಯ್ಯಪ್ಪ, ಒಳಗಿರಾಕೆ ಕಣಯ್ಯ ನೀನು. ಅಲ್ಲಿ ಇತ್ತಾಗ ಯಾವನು ಅವನೇ? ಇವನು ಇಲ್ಲ ಅದಾನೆ. ಯೋ 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 ಯಮಣ, ನನ್ನ ಆ ತಲ್ಲೇಳ್ಕನ್ ಮೈ ಆಗ್ಬಿಡು. ಮತ್ತೆ ನಮ್ಮ ಅವನ್ ಪುಟ ಅವನ್ ತವೇದ ಕಣಯ್ಯ. ಆತನಿಗಿನ್ನು ಆಯಸ್ಸಿದೆ. ನೀ ಅದೆಯಲ್ಲ ಮುಗ್ಸು ತಕಗದೆ ಇಕ್ಕು ನಾಕು ಮಗಂಗೆ. ನಾನೇನು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಹೌದು, ಯಾವಾಗ ಸೈತಾನೆ ಈ ತೊಟ್ಟಿ? ಕಾದು ನೋಡು. ಕಮ್ ಆನ್ ಹ್ಯಾವ್ ಇಟ್ ಪ್ಲೀಸ್. ಬೈ ದ ಬೈ ಸುರೇಶ್, ಕೋಲಾಟ್ನಲ್ಲಿ ಇನ್ನೂ ಒಂದ್ ತಿಂಗಳು ವಾಯ್ದೆ ಇದೆ ಅಂತ ನಮಗ್ ಜ್ಞಾಪಕ. ನೋ, ಸಾಧ್ಯನೇ ಇಲ್ಲ, ಬಂದ್ ತೋರಿಸ್ತೀನಿ. ಯಮಣ ಅವನೇನ್ ಹಾಕಿದ್ ಕಾಪಿಡಕ್ಕೆ? ವಿಷ. ವಿಷ ಅಲೆ, ಯಮಧರ್ಮ ಅನ್ನಿಸ್ಕೊಂಡು ಇಂತ ಅನ್ಯಾಯ ನಡೀತಿದ್ರು, ಬಟ್ಲುಗಳನ್ನು ಬಿಟ್ಕೊಂಡು ನೋಡ್ತಾ ಇದೆಯಲ್ಲಯ್ಯ. ಅದು ಅವನ ವಿಧಿ. ಸಾರಿ ಸುರೇಶ್, ಯು ಆರ್ ಕರೆಕ್ಟ್. ಐ ಆಮ್ ಆಲ್ವೇಸ್ ಕರೆಕ್ಟ್. ನೋಡೋ, ನಾಳೆ ಏನಾದ್ರೂ ಹಣ ಕೊಡದೆ ಹೋದ್ರೆ ಕೋರ್ಟ್ ಇಂದ ನೋಟಿಸ್ ಬರುತ್ತೆ. ಓಕೆ, ಕಾಫಿ ತಗೋ, ತಂಗಾಗುತ್ತೆ. ಹೋಗ್ಲಾ? ಸ್ವಲ್ಪ ತಾಳು. ಯಾಕಪ್ಪ ಯಮಣ ಕೈಯಾಗೇನ್ ತಗೊಂಡೆ? ವಿಷ. ವಿಷ ಕಯ್ಯ, ಮರ್ತು ಬಾಯಾಗ ಹಾಕೊಂಡು ಗೊಟ್ಟಕ್ಕಂತ ಗಟ ಹೋಗ್ಬಿಟ್ಟಿಯ. ನರಕಿ ಇಟವಿ ಹೋಗು. ನಂಗೇನಂತೆ ತೋರ್ತೀರೇನ್ರು? ನಂಗಿನ್ನು ಆಯಸ್ಸೈತೆ.
ಏನ್ರ ಅನ್ನೋತ್ತೀರಾ? ಎತ್ತಿ ಇಟ್ಕೋ, ನಾಳೆ ಹಣ ಬರ್ಬೇಕು, ಇಲ್ಲ ಕೋರ್ಟಿಂದ ನೋಟೀಸು. ಹುಷಾರು ಬಿಡ್ರ ಗಾಡಿನ. ಇಂಗ್ಲಿಷ್ ನಾವ್ ಹೇಳ್ತಾನಪ್ಪ. ಎಲ್ಲಿವರೆಗೆ ಬಂತಯ್ಯ ನಂಜುಂಡಾಯಿನ ವಿಷಯ? ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಇಷ್ಟೆಲ್ಲ ಆಗ್ಬಹುದು. ಇತ್ತೀಚೆಗೆ ನಿನ್ ಕಡೆಯಿಂದ ಯಾವ ಹಕ್ಕಿನು ಬರಲೇ ಇಲ್ಲ. ಅಲ್ಲಯ್ಯ, ನಿನ್ ಜೊತೆಲಿ ಯಾವ್ದೋ ಒಂದ್ ಹುಡುಗಿ ನೋಡ್ ಹಾಕಿತ್ತಲ್ಲ. ಓ, ದಟ್ ದಟ್ಸ್ ಮಾಲಾ. ಓ, ಎಕ್ಸಾಕ್ಟ್ಲಿ. ಓಕೆ, ಬಟ್ ಆಫ್ಟರ್ ಸಮ್ ಟೈಮ್, ಆಸ್ ಓನ್ಲಿ ಆಸ್ ಪಾಸಿಬಲ್. ಶೋರ್ ಶೋರ್, ಸೀ ಯು, ಬಾಯ್. ಎಂದಿದೆ ಇದು ಕಾರಂದು ಸರ್? ಬರೀ ಮನೆಗೂ ಪೆಟ್ಟಿಗೆಗೂ ಬೀಗ ಇರೋದು ಅನ್ಕೊಂಡಿದ್ದೆ, ಕಾರ್ಗೂ ಹೋಯ್ತಲ್ಲಪ್ಪ. ಸರಿ ತತ್ತ. ರಾತ್ರಿ ಏರ್ಸಿದ್ದು ನಿಶಾ ಇನ್ನೂ ಹಿಡಿದಿಲ್ಲ ಅಂತ ಕಾಣಿಸುತ್ತೆ. ಗಾಡಿ ಇಲ್ಲಾರ ತಗೊಂಡೋಗಿ ಇಕ್ಬಿಟ್ರೆ ಎಲ್ಲಪ್ಪ ಬೀಗನೇ ಕಾಣಕ್ಕಿಲ್ಲ. ಬರ್ಲ ಎಲ್ಲ ಬೀಗ ನಿಮ್ ಕೈನೇ ಇದೆಯಲ್ಲ ಸರ್, ಕೈ ಕೊಟ್ಬಿಟ್ರ ನಾನ್ ತಗಿಲ್ಲನೋ? ನಿನ್ ಕೂತ್ಕೊಳ್ಳಿ ಸರ್, ಗಾಡಿ ನಾನು ಓಡಿಸ್ತೇನೆ. ಮತ್ ಯಾಕೆ ನಿಂಗೆ ಸಂಬಳ ಕೊಡೋದು? ನೀನ್ ಕುಂಡಿಸ್ಕೊಂಡ್ ನಾನು ಓಡಿಸ ತೆಗಿಲಕಾದವ. ಅಯ್ಯೋ, ಕದಾ ಕಾಲು ಕದಾ ಕಾಲು. ಅಯ್ಯೋ, ನಿನ್ ನಗದ್ ಬಿಡ, ನನ್ ಕಾಲು ಕೇಳ್ತಾಯ್ತಲ್ಲ ಬಂದ್ರೆ ಸರಿ ಸರಿ ಅಂತೇನೋ. ಅಯ್ಯೋ 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 ಅಯ್ಯೋ. ಹಲೋ ಸುರೇಶ್. ಹಲೋ ಡಿಯರ್. ಹಾಯ್. ಅದಳಪ್ಪ ಬಂದು ಬೀದಿ ಬಸ್ವಿರು. ಸಾರಿ ಡಿಯರ್, ವಿ ಆರ್ ಲೇಟ್. ಹೆಚ್ಚು ಹೋಗಕ್ಕೆ ಮೈವಾಗೆ ಬಿಡಕ್ ಬರ್ತಾರೆ, ಆಳ್ ಬಿದ್ದವು. ಕೋಪ ಮಾಡ್ಕೋಬೇಡಿ ಡಿಯರ್, ಇವತ್ತು ಹೆಸರುಗಟ್ಟಕ್ ಹೋಗೋಣ. ಎದುರು ಗಂಟೆ ಕನ ಹೋಗಿ ಚಿಲ್ಲು ಗಂಟೆ ಕನ ಹೋಗಿ ಸ್ಟಾರ್ಟ್ ಮಾಡ ಬಂಡಿಯ. ಸಾರಿ ಸುರೇಶ್. ಪೂಜ ಬಂಡಿಯ. ಕಂಗೆಟ್ಟೋಗವನೆ, ಇಲ್ದಿದ್ರೆ ನಿನ್ ಕಾರೇನು ಕೆಪ್ರ ಏರೋಪ್ಲೇನ್ ಹಿಂದ ಹಾಕ್ಬಿಡ್ತಾನೆ. ಏನ್ ಸರ್? ಏನ್ಲ, ನಾಯಿ ಕಂಡ್ರೆ ನಾಕ್ ಮಾಡ್ ಆರ್ತಿದ್ರಿ, ಈಗ ನೋಡಿದ್ರೆ. ಹೌದ್ಲ, ಈಚೀಚೆಗೆ ಮನುಷ್ಯ ನೀ ಹೊತ್ತು ಅನ್ನೋದೇ ಸತ್ತೋಗದೆ, ಅದಕ್ಕೆಯ ಈ ನಾಯಿ ಸಾಕಿರೋದು. ಏಯ್, ನೀನು ಅಷ್ಟೇಯ. ಮತ್ತೆ ಬಂದ್ಯಾ? ಇಂಗ್ಲಿಷ್ ಮಾತು ಬೈಬೇಡ,
ನಾನು ರೂಪ, ನೀನ್ ರಾಜ. ಇಲ್ಲಿಂದ ಹೋಗ್ತೇ ಇಲ್ವಾ? ನನ್ ಮಾತು ನಂಬು ರೂಪ, ನೀ ಮೈಸೂರೇಜಿಂದೆ, ಇದ್ರಾಗಿರೋ ಆತ್ಮ ನಿನ್ ರಾಜಿಂದೇಯ. ನನ್ ಮಾತು ನಿಂಗೆ ಗೊತ್ತಾಯ್ತಿಲ್ಲ, ನಿನ್ ಮಾಡಿಸ್ತೀನಿ ತಾಳು. ಡ್ಯಾಡಿ, ಡ್ಯಾಡಿ! ಅಯ್ಯೋ, ಇವ್ರು ಹೆಂಗಪ್ಪ ನಂಬ್ಸೋದು? ಈ ರಾಸ್ಕಲ್ ಏನನ್ನ ಹೇಳ್ಕೊಂಡು ನನ್ ಮೈ ಮುಟ್ಟಕ್ ಬರ್ತಿದ್ದಾನೆ? ಕೌಂಡ್ರ ರಾಜವ, ನಾ ಸುರೇಶ್ ಅಲ್ಲ ಮಾವ, ನಾ ರಾಜಮಾವ, ನಾ ರಾಜಮಾವ, 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 ಸುರೇಶ್ ಅಲ್ಲ ಮಾವ, ನಾ ತಂಬು ಮಾವ, ತಂಬು ಮಾವ, ನಾ ರಾಜ ಮಾವ, ಅದೇ ಅದೇ ನಾ ರಾಜ ಕಣತೆ, ನಾ ಸುರೇಶ್ ಅಲ್ಲ ಕಣತೆ, ನನ್ನ ತಂಬು ಕಣತೆ, ನಾ ರಾಜ ಕಣತೆ. ಇನ್ನೊಂದ್ಸಲ ರಾಜ ಅನ್ಕೊಂಡ್ ಬಂದ್ಯೋ, ನಿನ್ ಕೈಕಾಲ ಮುರಿದು ಬಿಡ್ತೀನಿ. ಅವ್ರದ್ದೇನೋ ತಪ್ಪಿಲ್ಲ ಕಣ ಭೈರ, ನನ್ನ ಅವಸ್ಥೆ ನಿನ್ನೊಬ್ಬನಿಗೆ ಗೊತ್ತಾಗ್ಬೇಕಾರೆ. ಈ ಆಳ್ ನನ್ ಮಗ ಸುರೇಶ್ ಮೈ ಆಗಿದ್ಕೊಂಡು ನನ್ ರಾಜ ಅಂದ್ರೆ ಯಾರ್ ತಾನೆ ನೆಮ್ತಾರೆ ಹೇಳು? ಲೇ ವಿಕ್ರಮ, ಈತಕ್ಕೆಲ್ಲ ಕಾರಣ ನೀನೇ ಕಣ್ಲ. ಚಿಕ್ಕ ಇರ್ಬೇಡ್ವಾ
ಅಯ್ಯಯ್ಯೋ ಹೆಣ್ಣಿಗೆ ನಾಚಿಕೆ ಇರ್ಬೇಡ್ವ. ವಯಸ್ಸಿನಾಗೆ ಮಿತಿಯಾಗಿದ್ರೆ ಚೆಂದಾಗಿರ್ತೈತೆ, ಮೋಜಿನಾಗೆ ಹಾದಿ ಬಿಟ್ರೆ ಹಾಳಾಗಿ ಹೋಗ್ತೈತೆ. ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ತಿಳ್ಕೋ, ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ಮುತ್ತಿನಂಥ ಮಾತಿದು ಕೇಳೆ ಅಮ್ಮಯ್ಯ. ವೆಲ್ ಡನ್ ಸುರೇಶ್, ವೆಲ್ ಡನ್. ಏನಯ್ಯ ಈ ಹೊಸ ಹೊಸ ಫೋಕ್ ಡಾನ್ಸ್ ಎಲ್ಲ ಎಲ್ಲಿ ಕಲಿತೆ? ಇಷ್ಟೇ ಅಲ್ಲ, ನಮ್ಮೂರಿನ ಅರೇನು ತಮಟೇನು ಇರಬೇಕಿತ್ತು, ತೋರಿಸ್ತಿದ್ದೇನನ್ಕುಂಟದ ವರ್ಷನ. ನಾನು ಗಮನಿಸ್ತಲೇ ಇದ್ದೀನಿ ನಿನ್ ಭಾಷೆ ನಡತೆ ಇತ್ತೀಚೆಗೆ ಏನೋ ಒಂಥರ ಇದೆಯಲ್ಲಯ್ಯ. ಭಾಷೆ ಹೆಂಗಿದ್ರೆ ಅಲ್ಲ, ಯಾಕೆ ಸರಿಯಾಗಿ ಹೋಯ್ತಾನೆ ಬಿಡು. ಅಲ್ಲಲ್ಲೇ ಮಗ್ನೆ, ನಿನ್ನೆ ನೋಡಿದ್ರೆ ನಂಗೆ ಇಸಾಕಾಗ ಬಂದೆ, ಈಗ ಈ ಮಾಲ್ನ ಬಿಟ್ಬಿಟ್ಟು ನನ್ನ ಬುಟ್ಟಿಗೆ ಹಾಕಳಕ್ ನೋಡ್ಕ. ಏ ನೀನ್ ಬೇಳೆ ನಂತ ಬೇಕಿಲ್ಲ, ನಾಳೆ ಕೋಲ್ಟದೆ ಜಪ್ತಿ ಆಯ್ತ. ಸಾರಿ ಸುರೇಶ್, ಇದನ್ನೆಲ್ಲ ಸೀರಿಯಸ್ ತಗೋಬೇಡ, ಹಣ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆಗ್ತಾ ಇಲ್ಲ. ಹಂಗಾದ್ರೊಂದ್ ಕೆಲಸ ಮಾ, ನಂದೊಂದ್ ಸರತ್ ಅದು, ಅದಕ್ಕೆ ಒಪ್ಕೊಂಡ್ರೆ ನೀನ್ ಕೊಡೋ ದುಡ್ಡನ್ನ ಹೊಸಿ ಚೌಕಾಸಿ ಮಾಡು. ಅಂದ್ರೆ ನನ್ನ ಹತ್ರ ಇರೋ ಫೋಟೋನ ನೀನ್ ತಗೊಂಡು ಆ ನಂಜುಂಡೈನ ನಿನ್ ಕೈಗೊಂಬೆ ಮಾಡ್ಕೊಂಡು ರೂಪನ್ ಮದ್ವೆ ಆಗಿ ಇಡೀ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಹಾಕಿದ್ಯಾ? ಮಿಸ್ಟರ್ ಸುರೇಶ್, ನಾನಷ್ಟು ಮುಟ್ಟಾಳಲ್ಲ, ನಿಮ್ ಷರತ್ತು ನನ್ನ ಹತ್ರ ನಡೆಯಲ್ಲ. ನೀನ್ ಸೇರು ಅಂದ್ರೆ ನಾನ್ ಸವಾ ಸೇರು. ಹಂಗಾದ್ರೆ ಇದೇ ತೀರ್ಮಾನವಾ? ನಮ್ಮ ಮಾವನ್ ಗುಟ್ಟು ನಿಂತಾವಿರಂಗೆ ನಿನ್ ಜುಟ್ಟು ನನ್ ಕೈ ಆಗದು? ವಾಟ್? ಹೌದಾ? ಅವತ್ತು ನೀವೆಲ್ಲ ಸೇರ್ಕೊಂಡು ಆ ಮುದುಕ ನಟರಾಜನ್ ಸಾಯಿಸಿದ್ರಲ್ಲ, ನಾನ್ ನೋಡಿದ್ದೀನಿ ನಿಮ್ಗೆ ಹೆಂಗ್ ಆಟ ಆಡಿಸ್ಬೇಕು ಅಂತ, ನಂಗೂ ಗೊತ್ತಾಯ್ತು. ಬಂತ ಸರ್, ಬರ್ತೀನಿ. ಗಿರಿ, ಏನ್ಲಾದ ನನ್ ಫೋಟೋ ಹೆಂಗ್ ತಗೊಳ್ಳೋದಂತ ತಲೆ ಕೆಡಿಸ್ಕೊಂಡಿವ್ನಿ, ಈ ಒಂದು ಬೇರೆ ಕಾಟ. ನನ್ ಫೋಟೋ ಚಿಂತೆ, ಇವನ್ ಆಟದ ಚಿಂತೆ. ತಿರ್ಗ ನೋಡು, ನಿನ್ಗೆ ತಡಿ ಮಾಡ್ತೀನಿ. ಫೋಟೋ ಸಾಯಿ,
ಪ್ರಾರ್ಥಿಸಿದ ಕಾರಣ ಯಮನ ಎಂತಹ ಘೋರ ಮೈರಿ ಸೇರಿ ಆದಂಗೆ ಹುಣಸೆ ಜಜ್ಜಂಗ್ ಜಟ್ಬಿಟ್ಟವ್ರಲ್ಲಪ್ಪ ನೋವು ತರ್ಕೊಳಕ್ ಆಯ್ತಾ ಇಲ್ಲ ಯಮನ ಬೀರ್ನ್ ಹೇಳ್ಕೊ ಯಮನ ಇಟ್ಟೆಲ್ಲ ಅದಿದ್ ನಿನ್ನಿಂದ ಕಣಯ್ಯ ನನ್ ಮೈ ಆಗಿದ್ರೆ ಬಿಡ್ತಿದ್ನ ಹತ್ ಮಂದಿ ಬಂದಿದ್ರು ಹಣ್ಣುಗಾಯಿ ನೀರ್ಗಾಯಿ ಮಾಡಕ್ ಬಿಡ್ತಿದ್ದೆ ಹೋಗಿ ಹೋಗಿ ತರ್ಕಳಂಟಿ ಮೈ ಆಗ್ಬಿಟ್ಟಿದ್ಯಲ್ಲ ಮಗ ಆಡಬಾರ್ದು ಆಟ ಎಲ್ಲ ಆಡಿ ಮೈಯೆಲ್ಲ ಜಿಳ್ಳಾಗೋಗ್ಬಿಟ್ಟಿದೆ ಹೌದು ಈಗ ಮುಂದಂಗೆ ವ್ಯಾಪಾರ ಬಾ ಎಸ್ ಮೇಡಮ್ ಚಿಕನ್ ಸೂಪ್ ಚಿಸ್ಲಿಂಗ್ ಚಿಕನ್ ಒನ್ ಪ್ಲೇಟ್ ಯಮಣು ಇಲ್ಲಿ ಯಾಕೆ ಕರ್ಕೊಂಬಂದೆ ಇಲ್ಲಿ ಯಾರು ಮೈ ಆಗ್ಬಿಡ್ತೀಯಾ ಇವಳ ದೇಹಕ್ಕೆ ಏನಯ್ಯೋ ಇವಳ ಮೈಯಾಗ ಹೌದು ಯೋ ಬೇಡ ಕಣಯ್ಯೋ ಇದು ಮೊದ್ಲೇ ಅಡ ಸಿದ್ದೋಗಿರೋ ಮೈ ಇವಳ ದೇಹಕ್ಕೆ ಸೇರುವುದೇ ನಿನ್ನ ವಿಧಿ ಹೋಗ್ಲಿ ಅವಳ ಮೈಯಾಗ ಬಿಡು ಹೆಂಗಿದ್ರು ಇದು ವಿಕ್ರಮನ್ ರಕಾವು ಯಾವಾಗ್ಲ ಅವನ್ ಜೊತೆಯಾಗೆ ಅಂಟ್ಕೊಂಡಿರ್ತದೆ ಸಭ್ಯ ನೋಡಿ ನಮ್ ಮಾವನ್ ಫೋಟೋ ಹೊಡ್ಕೊ ಬಂದ್ಬಿಡ್ತೇನೆ ಹೌದು ಹೆಂಗೂಗಿಸ್ತೀಯ ಅವಳನ್ನ ನೋಡುತ್ತಿರು ವಿಧಿ ನಿಯಮದಂತೆ ಇವಳ ಸಾವಿಗೆ ನಾವೇ ಕಾರಣರಾಗುತ್ತೇವೆ ನಮ್ಮ ಕದೆಯನ್ನ ಎಲ್ಲಿಡಲಿ ಎತ್ತಾಗೊಂದ್ ಕಡೆ ಮಡ್ಗಯ್ಯೋ ಅದನ್ನ ಯಾವನ್ ಹೊತ್ಕೊಂಡು ಹೋಯ್ತಾನೆ ನಿನಗಂತೂ ಕೆಲಸ ಇಲ್ಲ ಅಲ್ಲ ಈ ಮೈ ಹೊರೋದಲ್ದೆ ಅದನ್ ಬೇರೆ ದಂಡ ಪೊತ್ಕೊಂಡ್ ತಿರುಗ್ತಿರ್ತೀಯಲ್ಲ ಏ ಹೋಗ್ಲಿ ಬಿಡಪ್ಪ ನಿನ್ನಾಣೆ ಬರ ಕುಡಿಬೇಡಯೋ ಯಮಣ ನಿಸ ಏರಿ ವಾಂತಿ ಗಿಂತಿ ಮಾಡ್ಕೊಂಡು ಆಮೇಲೆ ನನ್ ಕೆಲ್ಸಕ್ಕೆ ಮಣ್ಣಾಕ್ಬಿಟ್ಟಿಯಪ್ಪ ಚಿಂತಿಸಬೇಡ ನಮಗೆ ಸುರಾಪಾನ ಮಾಡಿ ಅಭ್ಯಾಸವಿದೆ ಹಾಳಾಗೋಗು ಭೂಲೋಕದ ಗಾಳಿ ಸೋಸಿ ನೀನು ಯಾಕೋ ಕೆಟ್ಟ ಕೆರ ಎದ್ದೋದೆ ತಗೋ ಯಾಕೆ ಹೆಂಗಂತಿದ್ದಿ ಓಹೋ ನಿಸ ನಿಸ ಹಾ
ಸ್ನೇಹ. ಹೇಗಿದ್ರೆ ಗುಡಿಂಗ್ ಆಗತ್ತಲ್ಲಪ್ಪ. ಏನಾಯ್ತು ಏನಾಯ್ತು ಮಾಲ ಏನಾಯ್ತು? ನೋಡಿ ನೋಡಿ ಪ್ಲೀಸ್ ಡಾಕ್ಟರ್ ಡಿಸೋಸ್ ಅಲ್ಲಿ ಕರ್ಕೊಂಡು ಬರ್ತೀರಾ? ಹಾಗೆ ಪ್ಲೀಸ್ ಗಾಳಿ ಬಿಡಿ. ವಾಟ್ ಹ್ಯಾಪನ್ ಟು ಅವರ್ ಪ್ರಾಕ್ಟಿಕಲ್ ಆನ್ಸರ್? ಏನಾಗಿದೆ ನೋಡಿ ಪ್ಲೀಸ್ ಪ್ಲೀಸ್ ಲೆಟ್ ಮೀ ಸೀ. ಹೋಗು ನೀನ್ ಬತ್ತೇನಪ್ಪ. ಯಾಸನ ಇವಯ್ಯನ ಆಸ್ಪತ್ರೆಗೆ ಸಾಕ್ಷಿ ಸಾಕ್ಷಿ ಸಾಕ್ಷಿ. ಬಾನಿಂಗ್ ಮಾಡ್ತೀನಿ ಮಲ ಮಲ. ಹಾಗಿದ್ಯಾ? ನಂಗೇನಾಗೈತ್ಲ ಗುನ್ಗು ಚಂದಾಗೆ ಇವನಿ. ಸರಿ ರೆಸ್ಟ್ ತಗೋ, ಶೈಲೇಂದ್ರಿಗೆ ಫೋನ್ ಮಾಡಿ ಬರಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಬೇಡ ನೋಡಿ ಹೋಗುವ, ಮೊದ್ಲು ನನ್ ಕೆಲ್ಸ ಆಗ್ಬೇಕು. ಹೇ ವಿಕ್ರಮ್. ಹಲೋ ಮಿಸ್ಟರ್ ಶೈಲೇಂದರ್, ಮೀಟ್ ಮಿಸ್ ಮಾಲಾ, ಪ್ಲೀಸ್ ಟು ಮೀಟ್ ಯು. ವೆಲ್ ಮಿಸ್ಟರ್ ಶೈಲೇಂದರ್, ಹ್ಯಾವ್ ಅ ನೈಸ್ ಟೈಮ್, ಸೀ ಯು, ಬಾಯ್ ಮಾಲಾ. ತಲೆ ಹಿಡಕ್ ಬಡ್ಡಿ ಮಗನೇ. ಏನು ನಾಳೆ ಯಾಸನ, ಚಟ್ಟ ಕಟ್ಟೋ ವಯಸ್ಸಿನಾಗೆ ಮುದಿಯನ್ ಚಪ್ಲ ನೋಡ್ರಪ್ಪ ಹೆಂಗೈತೆ. ಕಮ ಆನ್ ನಡಿ. ಕಮ ಆನ್ ಕಮ ಆನ್ ಬರ್ತೀನಿ ತಡಿಯ. ಹುಡುಗು ಮಾ ಹೆಂಗದ? ಯಾ
ಮಾತಾಡ್ತೀವಿ ಮಗನೆ, ನೀರಾಗ ಮುಳುಗಿಸಿ ಸಾಯ್ತಾಕೊಡ್ತೀನಿ. ಮೈನಾಗ ಒಂದಾದ್ರೂ ಅಸ್ಲಿ ಮಾಲಿಲ್ಲ, ಅರೆದೊಡ್ಗೆ ಬೇಕಾ ನಿಂಗೆ? ಮೋದಿ ನನ್ನ ಮಗನೆ, ತಗ ನಿನ್ ಅಲ್ಲ, ತಗ ನೀನ್ ಜುಟ್ಟ, ಅರೆದೊಡ್ಗೆ ಬೇಕಾ ನಿಂಗೆ? ಯೋ ಬ್ಲಡಿ ಗರ್ಲ್. ಮಗನೇ, ನನ್ ಕೆಲಸ ಆಗ್ಬೇಕಾಗದೆ, ಇಲ್ದಿದ್ರೆ ಅದಕ್ಕೆ ಚಟ್ನಿ ಮಾಡ್ಬಿಡ್ತಿದ್ದೆ. ಆ ಶೈಲೇಂದ್ರ ಎಷ್ಟು ಶ್ರೀಮಂತ, ಎಂತ ದೊಡ್ಡ ಮನುಷ್ಯ, ಅವನತ್ರ ಹಾಗ ಅಭಿನಯ ಮಾಡೋದು? ತಪ್ಪಾಯ್ತು ವಿಕ್ರಮ್, ಇನ್ನೊಂದ್ ಕೀಟ ಹಿಂಗೆಲ್ಲ ಮಾಡಕ್ಕಿಲ್ಲ. ಯಾಕೋ ಇವತ್ತೊಂಥರ ಮಂಕೌದಂಗಾಗೋಗದೆ. ನನ್ ಪ್ಲಾನ್ ಎಲ್ಲ ಹಾಳು ಮಾಡಿದೆ, ನಾನು ಗಮನಿಸ್ತಾನೆ ಇದ್ದೀನಿ. ಕ್ಲಬ್ನಲ್ಲಿ ನಿನ್ ಪ್ರಜ್ಞೆ ತಪ್ಪು ಬಿದ್ದಾಗ್ನಿಂದ ನೀನಾಗೇ ಇಲ್ಲ. ನಿಮ್ ಮಾತು ವರ್ತನೆ ಒಂದು ಸರಿಯಾಗಿಲ್ಲ. ವಿಕ್ರಮ, ತಾಳೆಯಿಂದ ಸರಿ ಹೋಯ್ತೀನಿ, ಹೇಳ್ದಂಗೆ ಕೇಳ್ತೀನಿ. ಐ ವಾಶ್ ಮೈ ಫೇಸ್. Thank you.
ಮನೆಯಲ್ಲಿ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಮನೆ ಬಂದ ಹೊರಗಡೆ ಇದ್ದಾರೆ ಏನೇ ಮಾಡ್ತಿದ್ಯ ಇಲ್ಲಿ ನಮ್ಮ ಮಾವನ ಫೋಟೋ ತಗೊಂಡೋಗಕ್ಕೆ ಬಂದ ಬಿಡಲಿ ಅಂದ್ರೆ ಆ ನಂಜುಂಡಯ್ಯ ನಿನ್ನ ಫೋಟೋ ತಗೊಂಡ್ ಬಾ ಅಂತನ್ನ ಎಷ್ಟು ದುಡ್ಡು ಕೊಡ್ತೀನಿ ಅಂತಂದ ಏ ನಮ್ಮವ ನನ್ಗೆ ಯಾಕೆ ದುಡ್ಡು ಕೊಡ್ಬೇಕ್ಲೆ ಕಂತ್ರಿ ನನ್ನನ್ನ ತಿಂದು ನನಗೆ ದ್ರೋಹ ಬಗಿತ್ಯ ನನ್ನ ಮೇಲೆ ಕೈ ಮಾಡ್ತೀಯ ಇನ್ನು ಅಲ್ಲಿಗೆ ನಮ್ಮಣ್ಣ ಹಾಕೋ ನನ್ನ ಮಗನ ಕತೆ ತಗೊಂಡು ಬಿಡ್ಲಿ ಬಿಚ್ಚ ಕೂಡದು ಓ ತಿಳಿದ್ ಬಿಡು ಅಂಗಿನ ಆಯ್ಸೈತಲ್ವಾ ಹಂಗಾರೆ ಕೈನಾಗೆ ತದ್ಕು ಏನು ನೀನು ಈ ದೇಹದಲ್ಲಿರಲು ಇಚ್ಛೆ ಪಡುವೆ ಎಂದೇ ನಾವು ಅವನ ಮೇಲೆ ಕೈ ಮಾಡಿದ್ದು ಅಯ್ಯೋ ಮಂಕೆ ನಾನು ಫೋಟೋ ತಗೊಳ್ಳೋ ಇಸ್ಯ ವಿಕ್ರಮ ಗೊತ್ತಾಗುತ್ತದೆ ಈ ಮೈನಾಗೆ ಇದ್ರೆ ಸುಮ್ಕೆ ಬಿಡ್ತಾನ ನನ್ನ ವಾಸ್ತವ ಇದು ನಮಗೆ ಹೊಳೆಯಲೇ ಇಲ್ಲ ಯೋ ಯಮಣ್ಣ ನಿಂಗಂತಿ ನಿಂತೇನು ತಿಳ್ಕೋಬೇಡ ನಿನ್ ಮೈ ಮೋಪಾಗ್ ಬೆಳೆದೈತೆ ಹೊರ್ತು ಬುದ್ಧಿ ಚೂಪಾಗಿಲ್ಲ ನೋಡು ಅಯ್ಯಯ್ಯಪ್ಪ ಅದೇ ಆಯ್ತು ಇಷ್ಟೆಲ್ಲ ಯಾಕಪ್ಪ ತಪ್ಪತ್ರಯ್ಯ ನೀನೇ ಆ ಪೋಟೋ ತಕ್ಕೊಟ್ಬಿಡು ಕೆಲಸ ಸಲೀಸಾಯ್ತದೆ ಸಾಧ್ಯವೇ ಇಲ್ಲ ಅದು ಆಯಾ ಜೀವರಾಶಿಗಳ ಹೊಣೆ ನೀನ್ ನನ್ನ ಯಾರ ಮೈ ಆಗ್ಬಿಟ್ರು ಹಿಂಗೆ ಎಡವಟ್ಟ ಆಯ್ತದಲ್ಲಪ್ಪ ಮುಂದಕ್ಕೆ ಹೆಂಗೆ ದಾರಿ ನೀನು ಪದೇ ಪದೇ ದೇಹದಿಂದ ದೇಹಕ್ಕೆ ಬದಲಾಯಿಸು ಎನ್ನುತ್ತಿದ್ದರೆ ಇದೇನು ಮಕ್ಕಳಾಟವೆಂದು ಭಾವಿಸಿದೀಯಾ ಇನ್ನು ಮುಂದೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಮಾಡೋ ಯೋಗ್ಯತೆ ಇಲ್ಲದ ಮ್ಯಾಕೆ ನನ್ನ ಸಾಯಿಸತ್ತೆ ಎಪ್ಪಕಾಯ ಮಾಡಿದೆ ನಾನೇನಾರ ಯಮ ಆಗಿದ್ದಿದ್ರೆ ಆಗ ನೋಡ್ಬೇಕಾಗಿತ್ತು ಕಾತಿಯ ನನ್ನ ಕೇಳ್ತವಿ ಕೊನೆಗೆ ನಮ್ಮ ಸ್ಥಾನದ ಮೇಲೆಯೇ ಕಣ್ಣು ಹಾಕುತ್ತಿರ್ವೀಯ ಅದೇಕೆ ಮತ್ತಿನೇನಯ್ಯ ಹೋಗಿ ಹೋಗಿ ನಿನ್ನಂತ ಕಿತ್ತೋದಂಗೆ ಕೆಲಸ ಕೊಟ್ಟವ್ರಲ್ಲಪ್ಪ ಏನಂದೆಯೋ ಮತಿ ಕೆಟ್ಟ ಮತ ಅಂದ ಮಾನವ ಕೀಟವೇ ಅದ್ಮಯ ಕಂಡಿದ್ದೀನಿ ನಿನ್ ಬೋರ್ತನ ಏನಯ್ಯ ಏನಯ್ಯ ಮಾಡಂಗಿದ್ದೀಯ ಎಲ್ಲಾದ್ರೂ ಹೋಗಿ ಕತೆ ಗಿತ್ತೆ ಮೇಯಿಸೋದು ಅಯ್ಯಯ್ಯೋ ಅಕಟಕಟ ನರಕ ಲೋಕವನ್ನು ಆಳುವ ಅರ್ಥರಾದ ನಮ್ಮನ್ನು ಆಳಿಗಿಂತಲೂ ಕಡಿಯಾಗಿ ಕಂಡಿದ್ದಲ್ಲದೆ ಕೋಣನ ಮಂದ ಬುದ್ಧಿಗೆ ಹೋಲಿಸಿದೆ ಮೈ ಮೋಪಾಗಿದೆ ಬುದ್ಧಿ ಚೂಪಾಗಿಲ್ಲ ಎಂದು ನಿಂದಿಸಿದೆ ಈಗ ಕತ್ತಿ ಮೇಯಿಸಲು ಹೋಗು ಎನ್ನುವೆಯ ಕತ್ತೆ ಯಾರು ಕತ್ತೆ ಮೂಟನರ ಬರ್ತದೆ ನೀನ್ ಅದಕ್ಕಿಂತಲೂ ಕಡೆ ಆ ಗದೇನ್ ಬೇರೆ ದಂಡವಾಗಿ ಉತ್ಕೊಂಡ್ ತಿರುಗ್ತೀಯಲ್ಲ ಏನ್ ಕಿಸಿತೀಯ ಎಲ್ಲ
ನಾವು ಕಥೆಯನ್ನು ಹೊರುತ್ತಿರುವುದೇ ದಂಡ ಎನ್ನವಿಯ. ಇದು ಅನುಭವಿಸು ನಮ್ಮ ಕಥಾ ಪ್ರಹಾರವನ್ನು. ಆಪರೇಷನ್ ಮುಗಿಸ್ಕೊಂಡು ಮೊದ್ಲೇ ನೋವು ತಿಂತ ಇದ್ದೀನಿ. ಯಾಕೆ ತಿನ್ಸ್ಕೊತಿಯಲ್ಲ ಗುಡೆ ಮರಳಿಲ್ಲ. ಅಯ್ಯಪ್ಪ ನಾಳೆ ಆಸನ. ಏ ಸೌದೆ, ಎಲ್ಲ ನಿನ್ನಿಂದ ಆದ್ದು ಮೇಲದು ಸರಿಯಾಗಾಯ್ತದೆ. ಕಾಯ್ಕೊಂಡವ್ರೆ ಕಮಸ್ಕೊಂಡೇನಪ್ಪ. ನೀವು ಕಣ್ಮಾವ, ಈ ಸೌದೆ ಬದಲಾಗಿ ನನ್ನ ಯಮಲೋಕ ಕೇಳ್ಕೊಂಡೋಗ್ಬಿಟ್ಟಂಗೆ, ಅಲ್ಲಿಂದ ಬಂದು ನೋಡಿದ್ರೆ ನೀವೆಲ್ಲ ನನ್ನ ಮೈನ ಸುತ್ತ ಹಾಕ್ಬಿಟ್ಟಂಗೆ. ಆಮೇಕಿಂದ ಯಮ ನನ್ನ ಜೀವನ ಯಾರ್ಯಾರ ಮೈಯಾಗೋ ಬಿಟ್ಟಂಗೆ. ಕಡಿಕೆ ಅವನ ಹೆಂಡ್ರ ತಿಂಕಾಳ ಯಮ ಗದೆ ತಗೊಂಬಿಟ್ಟ ನೋಡು ಮವ, ನನ್ ಬುಲ್ಡೆಗೆ ದೊಡ್ಡ ಮಾಡಿಯಿಂದ ಬಿದ್ದವನ್ ಇಲ್ಲೆದ್ದೆ ಮವ. ಹೋಗ್ಲಿ ಬಿಡಪ್ಪ, ಹುಷಾರಾಗಿದ್ದೀಯಲ್ಲ. ಹಾ ತಡಿ ಮವ, ಬೀಗದ ಕೈ ಮಾಡಿ ಬಲಗಡೆ ರೂಮು ಬೀರು ಕೆಂಪು ಬ್ಯಾಗು. ಹಾ ಹೌದು, ನನ್ ಬೈರನ್ನು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟವನೆ. ಏ ವಿಕ್ರಮ ಮಗನೇ, ಶಟ್ ಅಪ್, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನನಗೆ ಸಿಗೋ ನಂಜುಂಡೆ ಆಸ್ತಿಲಿ ನಿಮಗೆ ಯಾಕೆ ಅರ್ಧ ಪಾಲು ಕೊಡಬೇಕು? ಬರೀ ಆಸ್ತಿನಲ್ಲೇ ಅಲ್ಲ ವಿಕ್ರಮ್, ನೀನ್ ರೂಪ ಜೊತೆಯಲ್ಲಿ ಪಡೋ ಸುಖದಲ್ಲೂ ಕೂಡ ನನಗೆ ಅರ್ಧ ಪಾಲು ಸಿಗಲೇಬೇಕು. ಶೈಲೇಂದ್ರ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಹೊರತು ನಾನು ತಯಾರು ಇಲ್ಲ. ನೀನ್ ಕೊಡಬೇಡ, ನಾನೇ ತಗೋತೀನಿ. ನೀ ಮಾಡಿರೋ ಕೊಲೆಗೆ ನಾನೇ ಸಾಕ್ಷಿ. ಈ ವಿಷಯನ ಪೊಲೀಸ್ ಕೇಳ್ತೀನಿ. ಆಗ ಜೈಲಿಗೆ ಹೋಗೋದು ನಂಜುಂಡಯ್ಯ ಅಲ್ಲ, ನೀನು. ಈಗೇನ್ ಹೇಳ್ತೀಯ? ಪೊಲೀಸ್ಗೆ ಹೇಳ್ತೀಯಾ, ಜೈಲಿಗೆ ಕಳಿಸ್ತೀಯಾ? ಅದಕ್ಕೆ ಮುಂಚೆ ನಾನೇ ನಿನ್ನ ಮೇಲೆ ಕಳಿಸ್ತೀನಿ. ನಾನೇ ಕಳ್ಳ, ಗುಡೆ ಮರನಳ್ಳಿ ಗಂಡು. ಸತರ್ಲೆ ಬೇಗದ ಕೈಯ ಸುಟಾಕ್ಬಿಡ್ತೀನಿ. ಹಂಗ ಬಾ ದಾರಿಗೆ, ಊಟ ಹೊಡೆದಂಗ ನಿಂತಿರ್ಬೇಕು ಮಾಗನೆ. ಕದಲುದ್ಯೋ ರಂಗ ಬಂದ್ರು. ತರ್ಲೆ ನನ್ ಮಕ್ಕಳ, ಯಾಕ್ರ ಹಂಗ್ ನೋಡ್ತೀರಿ? ಒಬ್ಬೊಬ್ಬನ ಸುಟ್ಟ ಹಾಕ್ಬಿಡ್ತೀನಿ. ಸುಡೋದು ಆಗಲ್ಲ. Thank you.
ಇಷ್ಟಕ್ಕೆಲ್ಲ ಇವರೇ ಕಾರಣ. ಮಿಸ್ಟರ್ ಶೈಲೇಂದರ್ ಗಂಭೀರ್. ಬೈರ ಬಾ 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 ಬೆಟ್ಟೈತೇನ ಮಗಳು ನೋಡ್ದ ಹೆಂಗೆ ನಿನ್ನ ಅಳಿಯ ಒಪ್ಬೇಕಣಯ್ಯ. ಮತ್ ಕೊಡು ಮಗಳನ್ನ. ಕೊಡ್ದೆ ಏನು, ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀನಿ. ಬನ್ನಿ ಹಳೇದಲ್ಲಪ್ಪ ಹೊಸ್ದೆ. ಹೌದು, ಈ ಎಣ್ಣೈಕಳು ಕಣ್ಣೋಡಿತಿದ್ದಲ್ಲ ಬುಟ್ಬುಟ, ಅದೆಲ್ಲ ನಂಗೆ ಕೊನೆ ಆಯ್ತು. ಇವಳು ಕಟ್ಕೊಂಡ ಮೇಲೆ ಹಳೆ ಚಾಲಗೆಲ್ಲ ಕೃತ್ರಿ ಹಾಕ್ಬಿಟ್ಲು. ಅದಕ್ಕೆ ಕರುತ್ತೀಯ, ಒಳ್ಳೇದಾಯ್ತು ಬಿಡವ. ತತ್ತ ತತ್ತ ಮಡಿಕೆ. ಇವರು ನಮ್ಮ ಯಜಮಾನ್ರು. ನಮಸ್ತೆ. ಇವಳು ನನ್ನ ಹೆಂಡ್ರು. ಓಹೋ, ಬರಬೇಕು ಬರಬೇಕು ಯಮನಪ್ಪ ಗೌಡ್ರು. ಓಹೋ, ಸಿದಾನಂದಪ್ಪನವ್ರು ಬೇಗ ಮಾಡಿಸ್ಬೇಕು. ಬಂದ್ರಯ್ಯ ಬನ್ನಿ ಬನ್ನಿ. ನಮಸ್ಕಾರ. ನೀವು ಬಂದ ಮೇಲೆ ಪಂಚಾಯತ್ದಾರೆಲ್ಲ ಬಂದ ಹಾಗಾಯ್ತು. ಮಗ ದೊಡ್ಡವರೆಲ್ಲ ಬಂದವ್ರಿ, ಆಶೀರ್ವಾದ ತಗೋಪ್ಪ.